ವಿನಾ ವೆಂಕಟೇಶಂ ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ ಪ್ರಿಯಂ ವೆಂಕಟೇಶ ಪ್ರಸೀದ ಪ್ರಸೀದ ಹರೇ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಈಗ ಬಂದ್ಬಿಟ್ಟ ನಸ್ಲಿ ಹರಾಮ. ಲೈ ವೆಂಕಣ್ಣ, ಏನ್ ಮಾಡ್ಲೋ ನಿನ್ನ? ನನ್ನ ಮಗನ ಹುಟ್ಟಿದ ಹಬ್ಬಕ್ಕೆ ಇಷ್ಟು ಮತ್ ಮಾಡ್ಕೊಂಡೇನ ಬರೋದ್ ನೀನು? ಮುಚ್ಚಲ ಸಾಕು, ಬಸ್ ನಿಮ್ಮ ಅಪ್ಪನ ಮಾಡಿದೇನು ತಲ್ಕೊಂಡ್ಬಿಡ. ಮತ್ತೆ ಅತ್ತೆ ನಮಸ್ಕಾರ ಮಾಡ್ತೀನಿ. ಇವ್ರ ನಿಮ್ಗೆ ಒಳ್ಳೇದ್ ಮಗ್ಲಪ್ಪ ಮಾವ. ದೀರ್ಘಾಯುಷ್ಯವಂತನಾಗಪ್ಪ ಗಣೇಶ್. ನನ್ ಕಾಲ್ಗು ಬಿಡ, ಪ್ರೆಸೆಂಟ್ ಕೊಡ್ತೀನಿ. ನಾನ್ ನಿಮ್ಮ ಹತ್ರ ಪ್ರೆಸೆಂಟ್ ಇಸ್ಕೋಬೇಕಾದ್ರೆ ನೀನ್ ನನ್ ಕಾಲ್ ಬಿಡ್ಬೇಕು. ನಾನೇ ಬಿಡ್ತೀನಪ್ಪ. ಲೈ ವೆಂಕಣ್ಣ, ಏನೋ ಇದು ಇಷ್ಟು ಬೆಲೆ ಬಾಳೋ ವಾಚ್, ಎಷ್ಟು ಕೊಪ್ಪ ನಿನಗೆ? ಯಾಕೋ ತಂದೆ ಇದನ್ನ? ನನ್ನ ಇಷ್ಟ ಕಣೋ. ನನ್ನ ಮಗಳು ಹೇಳುದು ಅವ್ಳು ತನ್ನ ಸ್ನೇಹಿತರು ಕೊಟ್ಲು. ಏ ಮುತ್ತಣ್ಣ, ನೋಡು ಅದೃಷ್ಟ ಇದ್ರೆ ನಾನು ಹಣವಂತನಾಗಬಹುದು ಕಣೋ. ಆಗುದಿಲ್ಲ ಅಂತ ಗ್ಯಾರಂಟಿ ಇದೆಯಾ? ನೋಡಿ ನೋಡಿ ಸ್ವಾಮಿ, ಇವನ ಆಫೀಸ್ನಲ್ಲಿ ಸ್ವಾಮಿ ನಾನು ಗುಮಾಸ್ತನಾಗಿರೋದು. ನಂಗೇನು ಅವಮಾನವಿಲ್ಲ. ದೇಹದ ಪಾಡಿ ಸ್ನೇಹ, ಉದ್ಯೋಗ ಪಾಡಿ ಉದ್ಯೋಗ, ಏನಂತೀರಿ? ನೋಡಿ ಕವಳ ಕತ್ತರಿಸು. ಒಳ್ಳೆ ಚೆನ್ನಾಯ್ತು. ನಮ್ಗ್ಯಾಕೋ ಕಾರು, ಹತ್ತು ಕಾಲವರೆಗೂ ಬಸ್ ಇದೆ, ನಾವು ಹೋಗ್ತೀವಿ. ಅಕಸ್ಮಾತ್ ಬಸ್ ತಪ್ಪ, ನಿನ್ ಮಗು ನಡ್ಸ್ಕೊಂಡೆ ಹೋಗ್ತೀಯ? ಅದೆಲ್ಲ ಸಾಧ್ಯವಿಲ್ಲ, ನನ್ನ ಕಾರಲ್ಲೇ ಹೋಗ್ಬೇಕು. ಇನ್ನೂ ಟೈಮ್ ಇದೆ ಮುತ್ತಣ್ಣ ಬಸ್ಗೆ. ಏನ್ ಮಾತು ಕೇಳ್ಬೇಕಪ್ಪ ನೀನು? ನೋಡಿ ಸರಿಯಪ್ಪ, ನೋಡಿ ನಡಿ ನಡಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಬರ್ತೀವಿ ಬರ್ತೀವಿ. ಅಯ್ಯೋ ಬಂದೆ ಬಂದೆ, ಈಗಲೇ ಬರ್ತೀರಿ? ಹಾ ಹೇಳು
ಸವಿಯಾದ ನುಡಿಯಲ್ಲಿ ಮೋಹವನಿ ತುಂಬಿ, ಸವಿಯಾದ ನುಡಿಯಲ್ಲಿ ಮೋಹವನಿ ತುಂಬಿ, ಒಲವಿನ ರಾಗದಿ ಹಾಡು ಏನು ಹೇಳು. ಸರಸದಿ ಸನ್ನಿಹಕ್ಕೆ ಬಂದೊಮ್ಮೆ ಗೆಳತಿಯೇ ತೋಳಿಯುದ ತನುವನು ಬಳಸು, ಸರಸದಿ ಸನಿಹಕ್ಕೆ ಬಂದೊಮ್ಮೆ ಗೆಳತಿಯೇ ತೋಳಿಯುದ ತನುವನು ಬಳಸು. ಎಂದೆಂದು ನೀ ಹೀಗೆ ಬಳಿಯಲ್ಲೇ ಇರಲು, ಎಂದೆಂದು ನೀ ಹೀಗೆ ಬಳಿಯಲ್ಲೇ ಇರಲು, ಇನಿಯನೆ ಈ ಬಾಳೆ ಸೊಗಸು. ಹಾಡು ಯಾವ ಹಾಡು? ಅನುರಾಗ ತುಂಬಿದ ಹಾಡು. ಮನಸಾಗಿ ನಾನಂದೆ ಕದ್ದಾಯ್ತು, ನಿನ್ನಲ್ಲಿ ಮನಸಾಗಿ ನಾನಂದೆ ಕದ್ದಾಯ್ತು, ನಿನಗೀಗ ಅರಿವಾಯ್ತು ಜಾಣೆ. ಕೇಳು ಏನು ಹೇಳು ನನ್ನ ಆಸೆ ಮಾತನು ಕೇಳು. ಹಾಡು ಯಾವ ಹಾಡು? ಅನುರಾಗ ತುಂಬಿದ ಹಾಡು. ಸ್ವಾಮಿ, ನಾನ್ ನೋಡಕ್ ಹೀಗಿದ್ರು ಭಾರಿ ಮರ್ಯಾದಸ್ಥ. ಸಿದ್ದಲಿಂಗಪುರದಲ್ಲಿ ಸಿಂಫೋನಿ ಸಿಂಹ, ನಂದಿ ದುರ್ಗದಲ್ಲಿ ನರ್ತನ ಕೇಸರಿ, ಆಳದ ಕೊಪ್ಪಲಲ್ಲಿ ಆಧುನಿಕ ಆರ್ಕೆಸ್ಟ್ರಾ ಚತುರ ಚಕ್ರೇಶ್ವರ ಅಂತ ನನಗೆ ಬಿರುದು ಕೊಟ್ಟಿದ್ದಾರೆ. ನಾನು ನಿರಪರಾಧಿ, ನನಗೇನು ಗೊತ್ತಿಲ್ಲ. ದಯವಿಟ್ಟನ್ನು ಬಿಟ್ಟು ಬಿಡಿ, ಬಿಟ್ಟು ಬಿಡಿ, ಬಿಟ್ಟು ಬಿಡಿ. ನಾನು ಅಳ್ತಾ ಇದ್ರೆ ಅವರೆಲ್ಲ ನಡ್ತಾ ಇದ್ದಾರೆ, ಅದಕ್ಕೆ ನೀವೇನಾದ್ರೂ ಮಾಡಲೇಬೇಕು. ಸರಿ ಸುಧಾ, ಯು ಕ್ಯಾನ್ ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ಆ ಹುಡುಗಿನ ಈತನೆ ಆ ಮನೆಯಲ್ಲಿ ಬಚ್ಚಿಟ್ಟಿದ್ದ ಅಂತ ಹೇಗ್ ಊಹಿಸಿದ್ರಿ? ರಾತ್ರಿ 2 ಗಂಟೆಯಲ್ಲಿ ಆ ಮನೆ ಮುಂದೆ ಅನುಮಾನಾಸ್ಪದವಾಗಿ ಕಾವಲ್ ಕಾಯ್ತಾ ಹೆಜ್ಜೆ ಹಾಕ್ತಿದ್ದ. ಕಾವಲ್ ಕಾಯ್ತಾ ಇರಲಿಲ್ಲ ಸ್ವಾಮಿ, ಕಚೇರಿಗೆ ಹೊಸ ರಾಗನ ಕಂಪೋಸ್ ಮಾಡ್ತಾ ಇದ್ದೆ. ಹುಡುಗಿ ಆ ಮನೆ ಒಳಗೆ ಸಿಕ್ಕಿದ್ಲ? ಇಲ್ಲ, ಕಲ್ಯಾಣಿ ಹೊರಟೋದ್ಲು ಅಂತ ಕೂಕೊಂಡ, ಆ ಸಿಗ್ನಲ್ ಕೇಳಿಕೊಂಡು ಇವನ್ ಕಡೆಯವರೇ ಆ ಹುಡುಗಿನ ಹಿತ್ತಲ ಬಾಗಿಲಿಂದ ಸಾಗಿಸಿದ್ದಾರೆ. ಅಯ್ಯೋ, ಹುಡುಗಿನ ಸಾಗಿಸ್ಕೊಂಡು ಹೋಗೋ ಅಭ್ಯಾಸವೇ ನನಗಿಲ್ಲ. ಇಡೀ ಕರ್ನಾಟಕದಲ್ಲೆಲ್ಲ ಸುತ್ತಿ 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 ದುಡಿದಿದ್ದೀನಿ ನಾನು, ಯಾರು ಬೇಕಾದ್ರೂ ಕೇಳಿ. ಯುವರ್ ಆನರ್, ವಿಲ್ ಯು ಪರ್ಮಿಟ್ ಮೀ ಟು ಆಸ್ಕ್ ಹಿಮ್ ಸಮ್ ಕ್ವೆಶ್ಚನ್ಸ್? ಐ ಫೀಲ್ ದ ಅಕ್ಯೂಸ್ ಮೇ ಬಿ ಏಬಲ್ ಟು ಹೆಲ್ಪ್ ಹಿಮ್ ಸೆಲ್ಫ್ ವಿತ್ ಹಿಸ್ ಆನ್ಸರ್ಸ್. ಶೂರ್ ಶೂರ್, ಬೈ ಆಲ್ ಮೀನ್ಸ್. ನಿಮಗ್ ಕಲ್ಯಾಣಿ ಗೊತ್ತಾ? ಗೊತ್ತು ಗೊತ್ತು ಗೊತ್ತು. ಕಲ್ಯಾಣಿ ಅಂದ್ರೆ ಇವನಿಗೆ ಪಂಚ ಪ್ರಾಣ. ಆ ದೇವ ಮನೋಹರಿ ರಂಜನಿ ಪರವಾಗಿಲ್ಲ. ಕಲ್ಯಾಣಿ ನಿಮಗೆ ಎಷ್ಟು ದಿನದಿಂದ ಪರಿಚಯ? ಸುಮಾರು 20 ವರ್ಷದಿಂದ ಆಗೋಯ್ತು. ಕಲ್ಯಾಣಿಗೆ 17 ವರ್ಷ ಅಂತ ಅವಳ ತಂದೆ ತಾಯಿ ಹೇಳ್ತಾರೆ. ಕಲ್ಯಾಣಿಗೆಂತ ತಂದೆ ತಾಯಿ, ಅವಳಿಗೆ 1000 ವರ್ಷಗಳಾಗಿವೆ. ಕಲ್ಯಾಣಿ 1000 ವರ್ಷದ ಮುದುಕಿನ? ಮುದುಕಿ ಅಲ್ಲ ಸ್ವಾಮಿ, 1000 ವರ್ಷದ ಕೋಮಲ ತಂಗಿ, ಹುಡುಗಿ. ಅಂದ್ರೆ ನೀವು ಹೇಳ್ತಾ ಇರೋ ಕಲ್ಯಾಣಿ ಸಂಗೀತ ಶಾಸ್ತ್ರದಲ್ಲಿ ಒಂದು ರಾಗದ ಹೆಸರು ಅಲ್ವೇ? ಹೌದು ಮೇಡಮ್. ಯುವರ್ ಆನರ್, ಪ್ಲೀಸ್ ನೋಟ್ ದ ಪಾಯಿಂಟ್. ಸ್ವಾಮಿ, ನಾನೊಬ್ಬ ಸಂಗೀತಗಾರ, ಕಲ್ಯಾಣಿ ರಾಗದ ಭಕ್ತ. 17 ವರ್ಷದ ಕಲ್ಯಾಣಿಗೂ ನನಗೂ ಯಾವ ಕನೆಕ್ಷನ್ನೂ ಇಲ್ಲ.
ಪೊಲೀಸ್ನವರು ಗೊತ್ತಿಲ್ಲದೆ ನನ್ನ ಇಲ್ಲಿ ಎಳ್ಕೊಂಡ್ ಬಂದ್ಬಿಟ್ಟು ಈ ಕಟಕಟೆ ಮಧ್ಯೆ ನನ್ನ ನಿಲ್ಸಿ ಗಬ್ಬ ಎಬ್ಬಿಸ್ಬಿಟ್ಟಿದ್ದಾರೆ. ಮಿಸ್ಟರ್ ಗಣೇಶ್, ಎಸ್, ಆ ಹುಡುಗಿ ತಾಯಿ ತಂದೆ ಇವ್ರ ಮೇಲೆ ಅನುಮಾನ ಪತ್ರ? ಹೌದು, ಅದಕ್ಕಾಗಿ ನಾನೇ ಆತನ ವಿಚಾರಿಸ್ದೆ. ಆತನ ಮಾತಲ್ಲೂ ಸಾಕಷ್ಟು ಆಧಾರ ಸಿಕ್ಕಿದೆ. ಓ ಐ ಸಿ. ಯುವರ್ ಆನರ್, ಆರೋಪಿ ಹೇಳ್ತಾ ಇರೋದೇ ಸತ್ಯ. ಕಲ್ಯಾಣಿ ಅನ್ನೋ ಹುಡುಗಿಗೂ ಈತನಿಗೂ ಯಾವ ಸಂಬಂಧವೂ ಇಲ್ಲ. ಪೊಲೀಸ್ನವರು ಯಾವ ಮಾತಲ್ಲಿ ಏನೋ ಸಂದೇಹ ಸಿಕ್ಕಿದ್ರೆ ಸಾಕು, ಗಾಬರಿ ಮಾಡಿ ಏನೇನೋ ಬಾಯಿ ಬಿಡಿಸಿ ಒಳ್ಳೆಯವನ್ನು ಕಳ್ಳನ್ ಮಾಡ್ತಾರೆ. ಕಲ್ಯಾಣಿನ ತೀವ್ರವಾಗಿ ಹುಡುಕೋಕ್ ಆರ್ಡರ್ ಮಾಡಿ ನನ್ನ ಕಕ್ಷಿದಾರರನ್ನ ಬಿಡುಗಡೆ ಮಾಡಬೇಕು ಅಂತ ನನ್ನ ಪ್ರಾರ್ಥನೆ. ಈ ಮೊಕದ್ದಮೆಯಲ್ಲಿ ಪೊಲೀಸಿನವರು ನಿರ್ಲಕ್ಷ್ಯದಿಂದ ತಪ್ಪು ತಿಳುವಳಿಕೆಯಿಂದ ಆರೋಪಕ್ಕೆ ಗುರಿ ಮಾಡಿರುವ ಶ್ರೀ ಸುಂದರೇಶನ್ ಗುರು ಗಸರಿಸ ಅವರನ್ನು ನಿರಪರಾಧಿ ಎಂದು ಸಾರಿ ಬಿಡುಗಡೆ ಮಾಡಲಾಗಿದೆ. ಸ್ವಾಮಿ, ಡ್ರೆಸ್ ಚೇಂಜ್ ಆದ ಮೇಲೂ ಏನು ತಲೆ ಮೇಲೆ ನಿಗಾನೆ ಇಲ್ಲದೆ ಕೂತಿದ್ರಲ್ಲ? ಹೌದು, ನನಗೆ ತಲೆ ಇಲ್ಲ. ನೀನು ಬೃಹಸ್ಪತಿ ಮೊಮ್ಮಗಳು, ಹೋಗಲೇ. ಯಾಕೆ ಯಾಕೆ ಗರಂ ಆಗ್ತೀರಿ? ನಿಮಗೆ ತಲೆ ಇದೆ, ಅದಕ್ಕೆ ಈ ಕ್ಯಾಪ್ ಇನ್ನೂ ಅದರ ಮೇಲೆ ಕೂತಿರೋದು. ಆಹಾ, ಹೀಗೆ ಮನುಷ್ಯರು ತಲೆ ಇದ್ರು ಉಪಯೋಗಿಸೋದನ್ನ ಆಗಾಗಿಯೇ ಮರೆಯೋದು. ಯಾವುದೋ ತರಲೆ ಕೇಸ್ ಗೆದ್ಬಿಟ್ಲು ಅಂತ ತಲೆ ಎಲ್ಲ ಮೇರೆಯುತ್ತಳೆ. ಹೋಗ್ಲಿ ಬಿಡು, ಇನ್ನು ನಿನ್ನ ಹತ್ರ ತಮಾಷೆ ಮಾಡಲ್ಲ. ಮಾವ ಕಾಯ್ತಾ ಇದ್ದಾರೆ, ಊಟಕ್ ಬಾ. ನಂಗೇನು ಊಟ ಬೇಡ. ಅಧಿಕಾರ ಇದೆ ಅಂತ ಹೊಡೆದು ಗಾಯ ಮಾಡಿ ಊಟಕ್ ಬರಲ್ಲ ಅಂತೀಯ? ಮರ್ಯಾದೆಗೆ ಎತ್ ಬಾ. ಓ, ಐ ಆಮ್ ಸಾರಿ ಸುಧಾ. ಗೆಟ್ ಅಪ್ ಮ್ಯಾನ್, ಗೆಟ್ ಅಪ್. ಆಯ್ತು, ಚಡ್ಡಾದಿಂದ ಆನೆ ಸಲಗನ್ನ ಎಳ್ಕೊಂಡು ಬಂದಾಯ್ತು, ಬನ್ನಿ. ಏನ್ ಕೋಪ, ಏನ್ ಜಗಳ? ವೆರಿ ಗುಡ್. ಗಂಡು ಗಂಡ ಗುಂಡಿ ಮಾಡ್ಲೇಬೇಕು. ಆಯ್ತು. ಹೆಣ್ಣು ಗಂಡನ್ನ ಗುಂಡಿ ಕೆಡವಿ ಪಳಗಿಸ್ಲೇಬೇಕು. ಆಯ್ತು. ಅದೇ ಸಂಸಾರ, ಅದೇ ಜೀವನ. ಇವಳು ಅಡ್ವೊಕೇಟ್ ಅಂತ ಪೊಲೀಸ್ನವ್ರನ್ನ ವೈರಿಗಳ ಹಾಕಿ ಕಾಣ್ತಾಳೆ. ಚಿಚಿ, ತಪ್ಪು. ಏನ್ ತಪ್ಪು? ಒಬ್ಬ ಮನುಷ್ಯ ಅಪರಾಧಿ ಅಂತ ಕೋರ್ಟ್ನಲ್ಲಿ ತೀರ್ಮಾನ ಆಗೋಕ್ ಮುಂಚೆನೆ ನೋಯಿಸಿ ಹೆದರ್ಸಿ ಗಾಬರಿ ಪಡಿಸೋದು ಸರಿಯೋ? ಸರಿಯಲ್ಲ, ಅದು ತಪ್ಪೆ. ಸರಿ, ಅದು ತಪ್ಪು, ಇದು ತಪ್ಪು. ನೀನ್ ಯಾರಾದ್ರೂ ಒಬ್ಬರ ಕಡೆ ಮಾತಾಡು, ಅದ್ ನನ್ ತಪ್ಪು. ಆಯ್ತು. ಗಣೇಶ್, ಸುಧಾ, ನಿಮ್ಮಿಬ್ರಿಗೂ ಸೇರಿಸೊಂದು ಮಾತು ಹೇಳ್ತೀನಿ. ಭಿನ್ನಾಭಿಪ್ರಾಯ ಅನ್ನೋದು ಅಡ್ವೊಕೇಟು, ಪೊಲೀಸು, ಮಾಲೀಕ, ಕಾರ್ಮಿಕ, ಗಂಡ ಹೆಂಡತಿ ಅಂತ ಎಲ್ಲಾ ಕಡೆನೂ ಇರುತ್ತೆ. ಗಂಡ ಹೆಂಡತಿಯಲ್ಲಿ ಮಕ್ಕಳಾಗ್ಬಿಡುತ್ತೆ, ಅಡ್ಜಸ್ಟ್ ಆಗ್ಬಿಡ್ತಾರೆ. ಆದ್ರಿಂದ ನಿಮ್ಮಿಬ್ಬರಿಗೆ ಮೊದಲು ಮದುವೆ ನಿಶ್ಚಿತಾರ್ಥ ಮಾಡಿಬಿಡ್ತೀನಿ. ಗಣೇಶ್, ನೀನು ಕೋರ್ಟಿಗೆ ಹೋಗ್ತಿರೋದು? ಹೌದು. ನನ್ ಡ್ರಾಪ್ ಮಾಡ್ತೀಯಾ? ಅರ್ಜೆಂಟ್ ಸ್ಟೇಷನ್ ಅಲ್ಲಿ ಕೆಲಸ ಇದೆ, ಹಾಫ್ ಅನ್ ಅವರ್ ಆಮೇಲೆ ಅಲ್ಲಿಂದ ಇಬ್ರು ಹೋಗೋಣ. ಓಕೆ. ಎಲ್ಲೇ ತನ್ನ ಮನೆಯ ಬಾಗ್ಲು? ಅಲ್ಕಾ, ನನ್ನ ಮಗನೇ, ಜೈಲಿಂದ ಆಚೆ ಹೋಗಿ ಇನ್ನೂ 15 ದಿನ ಆಗಿಲ್ಲ, ಆಗ್ಲೇ ಶುರು ಮಾಡ್ಬಿಟ್ಟಿಯ ನಿನ್ ಕೈ ಚಳಕನ? ಇಲ್ಲ ಸರ್, ಈ ಕೇಸ್ ನಾನ್ ಮಾಡಿದ್ದಲ್ಲ ಸರ್. ಸುಳ್ಳು ಹೇಳ್ತೀಯನೋ ಸುವರ್, ಲಕ್ಷ ರೂಪಾಯಿ ಮಾಲು ಒಪ್ಕೊಂಡ್ ತೋರಿಸ್ತಿಲ್ಲ, ನಿನ್ ಕೈ ಕಾಲ ಕತ್ತರಿಸ್ಬಿಡ್ತೀನಿ. ನಾನ್ ಸಿಗಾಕೊಳ್ಳಿ ಅಂತ ಬೇರೆ ಯಾರೋ ಕೆಲಸ ಮಾಡಿದ್ದಾರೆ ಸರ್, ನಂಗೆ ಗೊತ್ತಿಲ್ಲ ಸರ್. ನೀನ್ ಮಾಡಿಲ್ಲ? ಇಲ್ಲ ಸರ್. ಮಾಡಿಲ್ಲ? ರಕ್ತಾಪಸಿ ಎಂಬ ಒತ್ತ ಬೀಳ್ತಿದ್ರೆ ಬಾಯಿ ಬಿಡೋದಿಲ್ಲ ಇವರು. ಇವನು ಕದಿನ ನನ್ನ ಮಗ, 3 ಸಲ ಜೈಲಿಗೆ ಹೋಗಿ ಬಂದಿದ್ದಾನೆ. ಇರಬಹುದು, 4ನೇ ಸರ್ತಿನೂ ಆ ತಪ್ಪು ಅವನೇ ಮಾಡಿದಾನೆ ಅಂತ ಹೇಗ್ ಗೊತ್ತು? ಕಳ್ಳತನ ದರೋಡೆ ಜನ್ಮದಿಂದಲೇ ಬರೋದು, ಅದು ರಕ್ತದಲ್ಲೇ ಹುಟ್ಟಿ ಹರಿತಾ ಇರುತ್ತೆ. ಬಲವಾದ ಬಿಗಿದ್ರೇನ ಅವ್ರು ಬಾಯಿ ಬಿಡೋದು? ಕೊಡದು. ಜನಾನ ದನ ಬಡದಾಗ ಬಡದ್ರೆ ಅವರು ಪ್ರಾಣಿಗಳಾಗ್ತಾರೆ, ಮಾಡಬಾರ್ದ ಪಾಪ ಮಾಡ್ತಾರೆ.
ಕಳ್ಳ ಕೊಳ್ಳೆ ಹೊಡಿತಾನೆ, ಆಮೇಲೆ ಕೊಲೆನು ಮಾಡ್ತಾನೆ. ಸರಿಯಾಗಿ ನೋಯ ಶಿಕ್ಷೆ ಕೊಟ್ರೆ ಅವರು ನೆಟ್ಟಗಾಗ್ತಾರೆ. ಅಲ್ಲ, ವಿಶ್ವಾಸ ಸೌಜನ್ಯ ತೋರಿಸಿದ್ರೆ ಪುನಃ ಅವರು ಒಳ್ಳೆ ಮನುಷ್ಯರಾಗ್ತಾರೆ. ಸುಧಾ, ನೀನ್ ಅಡ್ವೊಕೇಟು, ಕೋರ್ಟ್ ಅಲ್ಲಿ ನಿನ್ ಜಾಣತನ, ಇದು ಸ್ಟೇಷನ್, ಇದು ನಮ್ ಡ್ಯೂಟಿ. ನಿಮ್ ಡ್ಯೂಟಿ ಈ ಕಟ್ಟಡದೊಳಗೆ, ಹೊರಗೆ ನೂರಾರು ಜನಗಳ ಮುಂದೆ ಈ ನಿಮ್ ಡ್ಯೂಟಿ ಮಾಡು ನೋಡೋಣ. ಅಪರಾಧಿಗಳ ಸಂಖ್ಯೆ ಹೆಚ್ಚೋದೇ ನಿಮ್ ಡ್ಯೂಟಿ ಏನು? ನಿಮ್ಮ ಅಭಿಪ್ರಾಯ? ಐ ಹೇಟ್ ಯುವರ್ ಮೆಂಟಾಲಿಟಿ. ಶಟ್ ಅಪ್ ಅಂಡ್ ಗೆಟ್ ಔಟ್. ಐ ಸೆಡ್ ಗೆಟ್ ಔಟ್. ಸುಧು ನೋಡಿದೆ ಹ್ಯಾಕ್ ಕಾಣ್ತಾ ಇದ್ದಾಳೆ. ನಿಮ್ಮಮ್ಮನ ಒಡವೆಗಳನ್ನೆಲ್ಲ ನಿಶ್ಚಿತಾರ್ಥಕ್ಕೆ ಅಂತ ಹಾಕಿಸ್ಬಿಟ್ಟಿದ್ದೀನಿ. ಇನ್ನೂ ಸಾಲದೇ ಇದ್ರೆ ಏನ್ ಬೇಕು ಹೇಳು. ಅಪ್ಪ, ಅದು ನಿನ್ನಿಷ್ಟ ಅವಳಿಷ್ಟ. ಸುಧಾಗೆ ಅಲಂಕಾರ ಎಷ್ಟು ಹೆಚ್ಚಾದರೂ ಪರವಾಗಿಲ್ಲ, ಅಹಂಕಾರ ಕಡಿಮೆ ಆಗ್ಲೇಬೇಕು. ಏನ್ ಅಹಂಕಾರ ನನ್ನಲ್ಲಿ ಕಂಡಿದ್ದು? ಸ್ಟೇಷನ್ನಲ್ಲಿ ನನ್ನ ಕೈ ಕೆಳಗಿನವರು ಕೇಡಿಗಳ ಮುಂದೆ ನಮಗೆ ಅವಮಾನ ಮಾಡ್ತೀಯಲ್ಲ, ಅದು ಅಹಂಕಾರ ಅಲ್ಲದೆ ಇನ್ನೇನು? ಹೆಂಗಸಿಗೆ ತಿಳಿವಳಿಕೆ ಇರೋದೇ ಅಪರಾಧವೇನು? ಅವಳು ತನ್ನ ಅಭಿಪ್ರಾಯನ ಹೊರಪಡಿಸಲೇ ಕೊಡದೇನು? ವಾದ ಪ್ರತಿವಾದದಲ್ಲಿ ಅವಮಾನ ಆಯ್ತು ಅನ್ನೋದು ಅವಿವೇಕ. ಸುಧಾ, ದಿನೇ ದಿನೇ ನಿನಗೆ ನಾನೇ ಬುದ್ಧಿವಂತೆಯನ್ನು ಭ್ರಾಂತು ತಲೆಗೇರ್ತಾ ಇದೆ, ನಾಳೆಗೆ ಮರ್ಯಾದೆ ಮೀರ್ತಾ ಇದೆ. ಗಣೇಶ್, ಜೀವನದಲ್ಲಿ ಜತೆಯಾಗಿ ಬದುಕಬೇಕಾದವ್ರ ಮಧ್ಯೆ ಏನಿದು ಮಾತು ಮಾತುಕು ಜಗಳ? ಮನುಷ್ಯ ಜಾತಿ ಬಗ್ಗೆನೆ ನನಗೂ ಗಣೇಶ್ಗೂ ಬೇರೆ ಬೇರೆ ಭಾವನೆ ಇದೆ. ಅವನ್ ಕಣ್ಣಿಗೆ ಪೊಲೀಸ್ನವರು ಹಿಡ್ಕೊಂಡು ಬಂದವರೆಲ್ಲ ಕಳ್ಳರಾಗಿ ಕಾಣ್ತಾರೆ. ನಾನು ಅಡ್ವೊಕೇಟ್, ತಪ್ಪನ್ನ ವ್ಯಕ್ತಿ ಮಾಡಲ್ಲ, ಅವನ್ ಪರಿಸ್ಥಿತಿ ಮಾಡ್ಸತ್ತೆ. ಅಂಥವರಲ್ಲಿ ಪೊಲೀಸ್ನವರು ನಡ್ಕೋಬೇಕಾದ ರೀತಿನೇ ಬೇರೆ ಅಂತ ನಾನಂತೀನಿ. ಈ ನಿಮ್ ತಕರಾರನ್ನೆಲ್ಲ ಕೋರ್ಟ್ನಲ್ಲಿ ಮಾತ್ರ ಇಟ್ಕೊಳ್ಳಿ, ಸಂಸಾರದಲ್ಲಿ ಆಗ್ತಿರ್ತೀರಾ? ಅಪ್ಪ, ಮದುವೆ ಆದ್ಮೇಲೆ ಅವಳು ಇದನ್ನೇ ಇನ್ನಷ್ಟು ಪರ್ವತ ಮಾಡ್ತಾಳೆ. ಏಕೆ ನಾನ್ ಹೇಳದ ಹಾಗೆ ಬಾಳ್ಬೇಕು, ಅದು ಈ ನಿಶ್ಚಿತಾರ್ಥದಲ್ಲೇ ನಿಶ್ಚಯವಾಗ್ಬೇಕು. ಗಣೇಶ್, ಹೆಣ್ಣಾಗಿ ಹುಟ್ಟಿದ ಮಾತ್ರಕ್ಕೆ ಗಂಡ ಹೇಳಿದಾಗೆ ಬಾಳ್ಬೇಕು ಅನ್ನೋ ಕಾಲ ಸತ್ತು ಸುತ್ತು ಬೂದಿಯಾಗಿ ಹೋಯ್ತು. ದೇವನ ಗಿಡ ನೆಟ್ಟು ಬೆಲ್ಲ ಹಾಲು ಹಾಕಿ ಬೆಳೆಸಿದ ಹಾಗಾಯ್ತು. ಹೌದು, ಅಧಿಕಾರ ಮದ ನೆತ್ತಿಗೇರಿದವ್ರಿಗೆ ಸತ್ಯ ಬೇವಿನಷ್ಟೇ ಕಹಿ. ಸುಧಾ, ಅವನಿಗೆ ನೋವಾಗೂ ಮಾತಾಡಬಾರ್ದಮ್ಮ. ನನಗಾಗ್ಬಹುದು, ಮನುಷ್ಯ ಕೇಡಿಗನಾಗಿ ಹುಟ್ಟದೇ ಇಲ್ಲ. ಅನುಕೂಲ ಇರೋರು ತಮ್ಮ ತಪ್ಪನ್ನ ಬಡಪಾಯಿಗಳ ಮೇಲೆ ಹಾಕಿ ಕೆಟ್ಟವರನ್ನಾಗಿ ಮಾಡ್ತಾರೆ. ಕೇಡಿಗರಲ್ಲಿ ಕೇಡಿಗನಾಗಿ ಜೈಲಿನಲ್ಲಿ ಇರೋನು ಒಳ್ಳೆಯವನ್ನಾಗಿ ಮಾಡೋಕ್ ಸಾಧ್ಯ. ಇದನ್ನ ನಾನು ಸಾಧಿಸಿ ತೋರಿಸೋವರೆಗೂ ನನಗೆ ಮದುವೆ ಬೇಡ. ನನ್ನ ಮೇಲೆ ಛಲ ಸಾಧಿಸ್ತೀಯ? ಅಪ್ಪ, ಇವಳ ರಕ್ತದಲ್ಲಿರೋ ಛಲ ಅನ್ನೋ ವಿಷ ಸಂಪೂರ್ಣವಾಗಿ ಹೋಗೋವರೆಗೂ ನನಗೂ ಈ ಮದುವೆ ಬೇಡ. ಏನ್ರಿ ಇಲ್ಲಿ? ನಿಮ್ಗೂ ಅರ್ಜೆಂಟು, ನನಗೂ ಅರ್ಜೆಂಟು, ಈಗೇನು ಮಾಡ್ಲಿ? ಒಂದು ನಿಮಿಷ ಒಳಗೆ ಹೋಗೋಣ. ಒಳಗೆ ಯಾಕೆ, ಏನ್ ಬೇಕಿತ್ತು? ಇಲ್ಲೇ ಆಗ್ಲಿ. ಸನ್ಮಾನ, ಎರಡು ನಿಂಬೆ ಹಣ್ಣು, ಒಂದು ಹೂನಾಗ ಸನ್ಮಾನ. ಪ್ರೈವೇಟ್ ಆಗಿ ಯಾಕೆ? ಪಬ್ಲಿಕ್ ಆಗಿ ಆಗ್ಲಿ. ಕನ್ನಡ ಕಲಾವಿದ ನನ್ನ ನಿಂಬೆ ಹಣ್ಣು, ನಿಂಬೆ ಹಣ್ಣು, ಹಣ್ಣು. ಏನ್ರಿ ಇದೆಲ್ಲ? ಎಳವು ಎಳವು. ಯಾರು? ನಾನು. ಅಲ್ಲ ಅಲ್ಲ, ಇವು ಇವು ಸನ್ಮಾನಕ್ಕೆ ಬಹಳ ಮುಖ್ಯವಾದವು. ತಗೊಳಿಮ್ಮ. ಆಹಾ ಆಹಾ ಆಹಾ. ಒಬ್ಬ ಕಲಾವಿದ ಅಲಾಲ್ ಟೋಪಿ ಆಗೋದಂತ ಜುಲ್ಮೆ ಮಾಡಿ ಜೈಲ್ಗೆ ಹಾಕ್ಸ್ಬಿಡ್ತಾ ಇದ್ರು, ಅದನ್ನ ನೀವು ತಪ್ಪಿಸಿದ್ರಿ. ಗಂಧರ್ವ ಗಾನಲಾರಿ ಗತಾರಿ ಕರೆದೋಗ್ತಾ ಇತ್ತು, ಅದನ್ನ ತಿರುಗಿಸಿ ತೀರ್ಥವಾಗಿಯೇ ತಾವು ಉಳಿಸಿದ್ರಿ.
ಈ ಅಲ್ಪನ ಸನ್ಮಾನನ ತಾವು ಅಗಾಧವಾಗಿ ತಿಳ್ಕೋಬೇಕು. ಈ ಆತ್ಮನ ತಮ್ಮ ಸೇವೆಯಲ್ಲಿ ಸದಾ ಅರದು ಅರದು ಅರಿಯೋದಾ ಕೊರೆಯೋದು. ಸರಿ ಸಾ, ಪದೇ ಪದೇ ಜೈಲ್ಗೆ ಹೋಗಿ ಬರ್ತಾರೆ ನೋಡಿ, ಅಂತ ಜನ ಎಲ್ಲಿದ್ದಾರೆ ನಿಮಗ್ ಗೊತ್ತಾ? ಯಾಕೆ ನಿಮಗ್ಯಾಕಮ್ಮ ಜೈಲ್ ಕಾಯಲಿ? ಈ ಊರಲ್ಲಿ ಯಾರು ಜೈಲ್ಗೆ ಹೋಗಿ ಬಂದ್ರು ಯಾರು ಹೋಗಿಲ್ಲ ಹ್ಯಾಗ ಹೇಳೋದು? ಕೇಳಿದ್ರೆ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಒಳಗಡೆ ಹೋಗಿ ಬಂದ್ವು ಅಂತ ಹೊರಗೆ ಬಂದು ಸುಳ್ಳು ಹೇಳ್ತಾರೆ. ನಿಮಗ್ಯಾಕಮ್ಮ ಇದೆಲ್ಲ? ಅದಕ್ಕಲ್ಲಪ್ಪ, ನಾನು ಅಪರಾಧಿಗಳ ಮನಸ್ಸನ್ನ ಅಭ್ಯಾಸ ಮಾಡ್ಬೇಕು ಅಂತಿದ್ದೀನಿ. ಅದಕ್ಕೆ ನನಗೆ ಹಾರ್ಮೋನಿಯಂ ತಬಲಾ ಬಾರ್ಸೋರ್ ಗೊತ್ತು, ಇಂತ ಕದಿಮರ ಗೊತ್ತಾಗ್ಬೇಕು. ಬಳ್ಳಾರಿ ನೋಡಿಲಿರೋ ದಾಮನ್ ದೊಡ್ಡಿಲಿ ಅಂತ ಅವ್ರದಾರೆ ಅಂತ ಯಾರೋ ಹೇಳಿದ್ರು. ಥ್ಯಾಂಕ್ ಯು, ನಾನ್ ಬರ್ತೀನಿ. ಚೌಡಪ್ಪನವರು? ಏ ಚೌಡ ಅಂದ್ಲೆ, ಮರವಾದ ಗಿರವಾದ ನಮ್ತಾವ್ದಣ ಜಾಸ್ ಓದ್ದು ಬಿಟ್ಟನು. ಸ್ವಲ್ಪ ಪುರಿಸೋತಿದ್ಯಾ? ಅದೆಲ್ಲ ನೋಡು, ಪುನಃ ಹೆಂಗ್ ಜೈಲ್ಗೆ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಪುರ್ಸತ್ ಮಾಡ್ಕೊಂಡು ಮಾತಾಡಿದ್ರೆ ಕಾಸ್ ಕೊಡ್ತೀಯಾ? ನನ್ ಕೈಲಾದಷ್ಟು. ವ್ಯವಹರಿಸಿ ಎರಡು ಬಿಟ್ಟಾಗ ಗುಳ್ಳೆ ಆರಬೇಕು ನೋಡು. ಅಲೋನ್ ಕೆಲ್ಸ ಮಾಡಿ ಕಾಸು ಇಸ್ಕೊಳ್ಳೋ ಬಸ್ತು ನಮ್ತಾವೆಲ್ಲ. ಹೋಗ್ಲಿ, ಬಿಟ್ಟಿನ ಮಾತಾಡ್ತೀಯಾ? ಬಿಟ್ಟಿನ ಎಲ್ಲ ಸರಿಯಾಗೈತೇನು? ಅಕ್ಕ ಮಾಲ್ ಬಂದೈತಿ, ಈಗ ಹೇಳು ಮಾತಾಡ್ತೀನಿ. ನೀನು ಎಷ್ಟ್ ಸಲ ಜೈಲ್ಗೆ ಹೋಗಿದಿ? ಲೆಕ್ಕಾನೆ ಮಡಗಿಲ್ಲ. ಮೊದಲನೇ ಸಲ ಹಾಗೆ ಹೋದೆ? ಓಸಿ ಒಳಗೆ ಕೆಲಸ ಆಯ್ತು, ತಡಿ ಬಂದು ಹೇಳ್ತೀನಿ. ಅಮ್ಮಣ್ಣಿ, ನಮ್ಮ ಹಳ್ಳಿಯಲ್ಲಿ ನಾನ್ ಗುತ್ತಿಗೆ ಮಾಡ್ತಿದ್ ತೋಟನ ಕಿತ್ಕೊಂಡ್ಬಿಟ್ರು. ಮೂರು ದಿವಸ ಉಪವಾಸ, ಕಂಡರ್ ತೋಟದಲ್ಲಿ ಎಳ್ನೀರ್ ಕಿತ್ತೆ. ಆ ಕಾವಲುಗಾರ ಕಳ್ಳಾಟ ನನ್ನ ಒಡೆಯಕ್ ಬಂದ್ಬಿಟ್ಟ, ಅವನ್ ಕಾಲ್ ಮುರಿದು ಬಿಟ್ಟೆ. ಆಗೊಂದು ಆರು ತಿಂಗಳು ಸಗ. ಎರಡನೇ ಸಲ ಓಸಿ ತಡಿ ಬರ್ತೀನಿ. ಇದು ಎಳ್ನೇ ತಪ್ಪ. ಏನಾಯ್ತು ಗೊತ್ತಾ, ಎರಡನೇ ಸಾರಿ ನಮ್ಮ ಹಳ್ಳಿ ಜನ ಎಲ್ಲ ಸೇರ್ಕೊಂಡ್ಬಿಟ್ಟು ನನ್ನ ಕಳ್ಳಾಟ ಊರು ಹೊರಲಾಕ್ಬಿಟ್ರು. ಆಗ ಪಟ್ಟಾಗೇ ಸರಿ ಇತ್ತ, ಏನು ಒಂದು ಸೇರ್ಕೊಂಡೆ. ಒಬ್ಬ ಸಾಕಾರ ಹತ್ರ ಹೋಗಿ ಕೆಲಸ ಕೇಳಿದೆ. ಅವನೊಂದು ಒಳ್ಳೆ ಹುಡುಗಿನ ತೋರಿಸಿ ತಲೆ ಹಿಡಿ ಅಂತಾನೆ. ಎದು ಜಾಸ್ ಕೊಟ್ಟೆ ನೋಡು, ಆಗ ಅನ್ನೋತಿಗೆ ಹಾಕ್ಬಿಟ್ರು. ಮೂರನೇ ಸಲ? ಮೂರನೇ ಸಾರಿ ಸರಿ ಬರ್ತೀನಿ. ಇವಳೇನಪ್ಪ ಒಳ್ಳೆ ಓಡಾಡ್ತು. ಮೂರನೇ ಸಾರಿ ಏನಾಯ್ತಪ್ಪ ಅಂದ್ರೆ ಹೊಟ್ಟೆಗಿಲ್ದೆ ನಾಯಿ ಪಾಡ್ಬಿಟ್ಬಿಟ್ಟೆ. ಆ ಸಾಹುಕಾರ ಹೇಳಿದ್ದೆ ಸರಿ ಇತ್ತ, ಅವಳು ಹುಡುಕೊಂಡೋದೆ. ಕರೆ ಬರೋಲಾತಾಳೆ, ಅವಳು ನಿನ್ನೆಗೆ ಒಳ್ಳೆ ಪೋಗದಷ್ಟಾಗಿದ್ಲು. ಎಲ್ಲೋದಪ್ಪ? ಓ ಯಾಕೆ ಬರಲ್ಲ ಅಂತ ಕೇಳಿದೆ. ಬರಲ್ಲ ಅಂತಾಳೆ, ಹುಡ್ತಿನ ಹಂಗೇ ಬಳಸ್ಕೊಂಡು ಒಳಗೆ ಪೂರ್ತಿ ಹೇಳ್ತೀನಿ. ನೋಡಿ ನಡೀತಿನ ಒಳಗೆ. ಕೊನೆಗೂ ದಾರಿ ತೋರಿಸ್ದಲ್ಲ, ತುಂಬಾ ಟ್ಯಾಂಕ್ಸ್. ಬರ್ತೀನಿ ಬಿಡ್ರು, ನಾನೇ ಬರ್ತೀನಿ. ಯಾಕೆ ಹಿಡ್ಕೊಂಡು ಹೋಗ್ತೀನಿ? ಹೌದಪ್ಪ, ಸಮಯಕ್ಕೆ ಸರಿಯಾಗಿ ನಾನು ಅಲ್ಲಿಗೆ ಹೋಗದೆ ಹೋಗಿದ್ರೆ ಆ ಕುಡುಕ ನಾಯಿ ಇವಳನ್ನ ಕಿತ್ತು ಹರಿ ತಿಂದಾಕ್ಬಿಡ್ತಿದ್ದ. ಹೌದು ಹೌದು. ಏನ್ ಹೌದು ಹೌದು, ಗಣೇಶ್ ಅಲ್ಲಿಗೆ ಬಂದಿದ್ದೆ ತಪ್ಪು. ನನ್ನ ನಾನು ಹೇಗೋ ಕಾಪಾಡ್ಕೋತಾ ಇದ್ದೆ. ನಾನು ಅಡ್ವೊಕೇಟ್ ಮುತ್ತನವರು ಬೆಳೆಸಿದ ಹೆಣ್ಣು. ಹೌದು. ನಿನ್ನ ಬೆಳೆಸಿದವರು ಶೂರ್ರೇ ಇರಬಹುದು, ಆದ್ರೆ ಬಾಡಿಗೆ ತಗೊಂಡ ಧೈರ್ಯ ಬಹಳ ಹೊತ್ತು ನಿಲ್ಲಲ್ಲಮ್ಮ. ನೀನ್ ಬುದ್ಧಿವಂತೆ ಹಾಗನ್ಕೊಂಡು ನೀನ್ ಬೀಳೋದಕ್ಕೆ ಹೋಗ್ತಿರೋದು ಭಯಂಕರ ಬೆಂಕಿಲ್ಲಿ. ಹೌದು. ಏನಂಕ ನೀವು ಇಷ್ಟು ಮಾಡರ್ನ್ ಆಗಿದ್ದು, ಹೆಣ್ಣನ್ನ ಹೇಡಿಯಾಗಿ ನೋಡುತ್ತಿದ್ರಾ? ಭಯಂಕರ ಬೆಂಕಿಲ್ಲಿ ನಾ ಬೀಳಲೇಬೇಕು, ಅದನ್ನ ಬೆಳಗು ದೀಪ ಮಾಡಬೇಕು. ಗಣೇಶ, ಸುಧಾ ದ್ಯಾಮನ್ ದೊಡ್ಡಿಗೆ ಹೋಗ್ತಾಳೆ ಅಂತ ನಿಮ್ಗೆ ಗೊತ್ತಾಯ್ತು? ಏನಪ್ಪ ಇಂಥ ಪ್ರಶ್ನೆ ಕೇಳ್ತೆ?
ಸುಧಾ ನನ್ನ ದೂರ ಮಾಡಿದ್ರು, ನಾನು ಅವಳನ್ನ ಅಲಕ್ಷ್ಯ ಮಾಡೋದಕ್ಕಾಗತ್ತೆ. ನೋಡಪ್ಪ, ಈ ಹುಚ್ಚಿ ಇಲ್ಲದ ಆದರ್ಶನೆಲ್ಲ ತಲೆಯಲ್ಲಿ ತುಂಬಿಕೊಂಡು ಕಳ್ಳರೆಲ್ಲ ಒಳ್ಳೆಯವರು ಅಂತ ಅವ್ರ ಮಧ್ಯೆ ಓಡಾಡೋದು ಡೇಂಜರು ಅಂತ ತಿಳಿಸಿ ಅವಳಿಗೆ ತೆಪ್ಪಗೆ ಮನೆಯಲ್ಲಿರುವಂತ ಆರ್ಡರ್ ಮಾಡು. ಹೌದು ಆರ್ಡರ್ ಮಾಡು ಅಲ್ಲಿ. ಅದೆಲ್ಲ ಆಗಲ್ಲ, ನೀರಲ್ಲಿ ಆಡ್ಬೇಡ, ಬಿಸಿಲಲ್ಲಿ ಓಡಾಡ್ಬೇಡ ಅನ್ನೋಕೆ ನಾನೇನು ಹೇಳೇ ಮಗುವ. ಯು ಹೇಟ್ ಮೈ ಲಿಬರ್ಟಿ ಡಿಕ್ಟೇಟರ್. ನೋಡು, ನೀನ್ ಎಳೆ ಮಗುವಾಗಿದ್ದಿದ್ರೆ ತೊಟ್ಲಲ್ಲಿ ಮಲಗಿಸಿ ಹಾಡು ಹೇಳ್ಬೋದಾಗಿತ್ತು. ಬೆಳೆದು ಹೆಣ್ಣಾಗಿದ್ದೀಯ, ಅದಕ್ಕೆ ಪಾಡ್ಬೇಡ ಅನ್ನೋದು. ಹೌದು. ಸುಧಾ, ನೀನು ಕೆಲಸ ಮಾಡಮ್ಮ. ನಮ್ಮ ಅರಸು ಇದ್ದಾನಲ್ಲ ಜೈನರು, ಅವನ ನಾಪ್ತ ಸ್ನೇಹಿತ. ನೀನ್ ಅಪರಾಧಗಳ ಬಗ್ಗೆ ಅಭ್ಯಾಸ ಮಾಡೋದಿದ್ರೆ ಅವನು ಇಂಪ್ಯಾಕ್ಟ್ ತಗೋಬಾರ್ದು. ವೆರಿ ಗುಡ್, ಬ್ರಿಲಿಯಂಟ್ ಐಡಿಯಾ. ಅದು ನಿನ್ನಂತ ಒಬ್ಬ ಲೇಡಿ ಅಡ್ವೊಕೇಟ್ ಇದ್ರಲ್ಲಿ ಆಸಕ್ತಿ ವಹಿಸಿರೋದು ತುಂಬಾ ಸಂತೋಷ. ಆದರೆ ಇಟ್ಸ್ ಎ ಡೇಂಜರಸ್ ಅಡ್ವೆಂಚರ್, ಸಾಮಾನ್ಯವಾಗಿ ನಿರಾಶರಾಗಬೇಕಾಗುತ್ತೆ. ಪರವಾಗಿಲ್ಲ ಅಂಕಲ್, ಎಲ್ಲರಿಗೂ ಸಾಧ್ಯ ಆಗೋ ಕೆಲಸನೇ ನಾವು ಮಾಡಿದ್ರೆ ಅದು ಸಾಧನೆ ಅನಿಸ್ಕೊಳ್ಳಲ್ಲ. ವೆರಿ ಗುಡ್ ಅಂಕಲ್. ಕೆಲವು ಕೈದಿಗಳ ರೆಕಾರ್ಡ್ನ ಸ್ಟಡಿ ಮಾಡಬೇಕು. ಏನು ವಿನೋಬಾಜಿ, ಜಯಪ್ರಕಾಶ್ ನಾರಾಯಣರ ಪರಮ ಭಕ್ತೆ, ಬದಮಾಷಿಗಳನ್ನ ಬದಲಾಯಿಸುವ ಕಾರ್ಯ ಎಲ್ಲಿವರೆಗೂ ಬಂತು? ಆ ಮಹನೀಯರುಗಳು ನೂರಾರು ಜನ ದರೋಡೆಕೋರರನ್ನ ಮನುಷ್ಯರನ್ನಾಗಿ ಮಾಡಿದವರು. ನನ್ನ ಗೇಲಿ ಮಾಡೋಕೆ ಆ ಪುಣ್ಯಾತ್ಮರ ಹೆಸರು ಯಾಕೆ ಉಪಯೋಗಿಸ್ತಿ? ಚೇಚೆ, ಗೇಲಿ ಯಾರು ಮಾಡಿದ್ರು? ಅವರು ನೂರಾರು ಜನ ಪರಿವರ್ತಿಸಿದ್ರು. ನೀನು ಒಬ್ಬನ್ನ ಬದಲಾಯಿಸು ಸಾಕು, ಆಗ ನನ್ನ ಅಹಂಕಾರನ ಮುರಿದು ನನ್ನ ಹೃದಯನ ಒಡೆದು ಹಾಕ್ಬಿಡ್ಬೋದು. ಅಂತ ಒಬ್ಬ ಕೈದಿನ ಚುನಾಯಿಸೋ ಪ್ರಯತ್ನದಲ್ಲೇ ಇದ್ದೀನಿ. ವೆಲ್, ನಿನ್ನ ಈ ಪ್ರಯೋಗಕ್ಕೆ ನಾನೇ ಒಬ್ಬ ಕೈದಿನ ಸೂಚಿಸ್ಲ. ಇದಿನ್ನೊಂದು ಚಾಲೆಂಜಾ? ರೈಟ್, ನೀನು ಹೇಳ್ದೇನೆ ಆಗ್ಲಿ. ಜಿಮ್ಮಿ ಅಂತ ಒಬ್ಬ ಅಲಾಲ್ಕೋರ್ ಕೈದಿ ಇದ್ದಾನೆ, ಅವನ್ ಸ್ಟಡಿ ಮಾಡಬೇಕು ಅಂತ ನಿಮ್ಮ ಅರಸು ಅನ್ಕಲ್ನ ಕೇಳು. ಅವನ ಹೆಸರೇನು? ಜಿಮ್ಮಿ, JIMMY. ಜಿಮ್ಮಿ? ಎಲ್ಲಾರನ್ನು ಬಿಟ್ಟು ಜಿಮ್ಮಿನ? ಹೌದು ಅಂಕಲ್, ಜಿಮ್ಮಿನೇ. ಅವನೊಬ್ಬ ಮೃಗ ಸುಧಾ, ಹುಚ್ಚು ನಾಯಿ. ಗುಡ್, ನನಗಂತವನೇ ಬೇಕಾಗಿತ್ತು. ಓ, ಜಿಮ್ಮಿ ಬಹಳ ಅಪಾಯದ ವ್ಯಕ್ತಿ, ಒರಟ, 420 ದುಷ್ಟ. ಇರ್ಲಿ, ಅವನೇ ನನಗ ಆದರ್ಶ. ನನ್ನ ಜೀವನಕ್ಕೆ ಅದೊಂದು ಸವಾಲ್. ಅಯ್ಯೋ ನಂಜ, ಅನ್ನ ತಿಳ್ಕೊಂಬಿಟ್ಟಿಯಲ್ಲ, ಜ್ವರ ಬೇರೆ. ಅನ್ನ ತಿಳ್ಕೊಂಬಿಟ್ಟ, ಇನ್ನೊಂದ್ಸಲ ಹಾಕಿ ಹೇಳಿಸು, ಕೊಡಲ್ಲ. ಸರಿ, ನಂಗಾಕು. ಹೋಗು ನಂಜ, ಕೊಡಕ್ಕಿಲ್ಲ ಅಂದ್ರೆ ಕೊಡಕ್ಕಿಲ್ಲ, 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 ಕೊಡಕ್ಕಿಲ್ಲ. ಈ ಕತ್ತೆಯನ್ನು ತಗೊಂಡು ಹೋಗಿ ಸಪ್ಲೈ ಕೆಲಸ ಹಾಕು. ಅಂಕಲ್, ನಿಮಗೆ ಗಾಯ ಆಗಿದೆ? ಗಾಯ? ನಮ್ ಡಿಪಾರ್ಟ್ಮೆಂಟ್ನಲ್ಲಿ ಆಗಾಗ್ಗೆ ಗಾಯ ಆಗೋದೆ ನ್ಯಾಯ. ಇಷ್ಟಕ್ಕೂ ಒಂದ್ ತಟ್ಟೆಯ ಅನ್ನ ಕಾರಣ. ಈಗೆಲ್ಲ ಹಾಳಾಯ್ತಾ? ಅಂದ್ರೆ ಜಿಮ್ಮಿದೆ ಸರಿ ಅಂತೀಯಾ? ಇಲ್ಲ, ಹೊಡೆದಾಟಕ್ಕೂ ಮೊದಲು ಜಿಮ್ಮಿದೆ ಸರಿ. ಜ್ವರ ಬಂದಿದ್ದ ಜೊತೆಗಾರನಿಗೆ ಕರುಣೆ ತೋರಿಸಿದ್ದು ತಪ್ಪಲ್ಲ. ತನ್ನ ಊಟ ಅವನು ಕೊಟ್ಟು ತಾನು ಉಪವಾಸ ಇರಬೇಕಾಗಿತ್ತು. ಅಂತ ಒಳ್ಳೆಯವರು ಮಧ್ಯೆ ಅವನ್ ಬೆಳಿಲಿಲ್ಲ ಅಂತ ಕಾಣ್ಸತ್ತೆ.
ಅದಕ್ಕೆ ಅವನ ಮನಸ್ಸು ಕಹಿಯಾಗಿದೆ, ಒರಟ್ನಾಗಿದ್ದಾನೆ. ಸಾವಿರಾರು ಜನ ಒರಟಿರೋ ಕಡೆ ನಾವು ನಾಲ್ಕಾರು ಜನ ಒಳ್ಳೆಯವರು ಅಂತ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇದು ಆಡಳಿತ. ಕಾನೂನು ಶಿಸ್ತಿನ ಪ್ರಶ್ನೆ ಬಂದಾಗ ಅನುಕಂಪ ದಾಕ್ಷಿಣ್ಯಗಳಿಗೆ ಅವಕಾಶವೇ ಇಲ್ಲ. ಸಮಾಜ ಬದಲಾದ್ರೆ ಕಾನೂನು ಬದಲಾಗಬೇಕಲ್ವೇ? ಇರ್ಲಿ, ನಾನು ಜಿಮ್ಮಿನ್ ಮೀಟ್ ಮಾಡಬೇಕು. ಹಲೋ ಹಲೋ ಜಿಮ್ಮಿ, ನಾನು ಸುಧಾ, ಅಡ್ವೊಕೇಟ್. ನಿಮ್ಮ ಹತ್ರ ಮಾತಾಡ. ಕದಾರಮ್ಮೆ, ನಿನ್ನೆ ನನ್ನ ಹುಡ್ಕೊಂಬಂದ ಕೂಗ್ತಾ ಇದ್ರು ಹಂಗೆ ಹೋಗ್ತಿದ್ಯಲ್ಲ, ಎಷ್ಟದಿ ಮಾತು ನಿಂಗೆ? ಚೌಡಪ್ಪನವರು ಸ್ವಲ್ಪ ನಾಲ್ಗೆ ರಿಪೇರಿ ಮಾಡ್ಕೊಳ್ರಿ, ಆಮೇಲೆ ಮಾತಾಡೋಣ. ಎಲ್ಲ ಚಾಳಿ ಚೌಡ ಅಂದ್ಲೆ, ಅವತ್ತು ತೆವಳು ಮೈ ಮೇಲೆ ಬಿದ್ದು ಮಾತಾಡ್ಸಕ್ ಬಂದ್ಲು, ಇವತ್ತು ಅಮ್ಮ ಅಡುಗೋಯ್ತು ಹಂಗೆ ಹೋಗ್ತಾಳೆ. ಹೋಗಲೆ ಜಿಮ್ಮಿ, ಮಾತಾಡಲ್ವೇ? ಪ್ರಾಣಿಗಿಂತ ಮನುಷ್ಯ ಉತ್ತಮ ಅನ್ನೋದು ಮಾತನಿಂದ. ನಿನ್ನ ಹತ್ರ ಮಾತಾಡೋದು ಏನ್ ಬಂತು? ನೀನ್ ಯಾರೋ? ಯಾರೂ ಅಲ್ಲ ಜಿಮ್ಮಿ, ನೀನು ನನ್ ಹಾಗೆ ಅನ್ನ ವಿಶ್ವಾಸ ಇಟ್ಟು ನಿನ್ ವಿಷಯನೆಲ್ಲ ತಿಳ್ಕೋಬೇಕು ಅಂತ ಬಂದಿರೋಳು. ನಿನ್ ಕೆಟ್ಟ ಮನಸ್ಸನ್ನ ಬದಲಾಯಿಸಿ ಒಳ್ಳೆಯವನಾಗಿ ಮಾಡೋಣ ಅಂತ. ನಾನು ಒಳ್ಳೆಯವನೇ ಅದು ಗೊತ್ತು, ಆದ್ರೆ ಜನಗಳು ಎಂತ ಜನ ಹಣ ಕ್ಷೆದ್ರಕೊಂಡು ಮೇಲೆ ಸಜ್ಜನರಾಗಿ ಒಳಗೆ ಡಕಾಯಿತಿ ಮಾಡೋ ಕಚರ ಜನ, ತಮ್ಮ ತಪ್ಪನ್ನ ಇನ್ನೊಬ್ಬರ ಮೇಲೆ ಹಾಕಿ ಮೆರೆಯೋ ಪಾಪಿ ಜನ, ದುಡಿಯೋರ್ಗೆ ಅವಕಾಶ ಕೊಡದೆ ತಾವು ದುಡಿದೆ ಎಂಜಲ್ ಕಾಪಲ್ಲಿ ಎತ್ತರ ಮನೆ ಕಟ್ಟೋ ಸ್ವಾರ್ಥಿ ಜನ, ಅಂಥ ಜನಕ್ಕೆ ನಾವು ಒಳ್ಳೆಯವನಾಗೋದೇ ಬೇಡ. ಆದ್ರೆ ನಿನ್ನಲ್ಲಿ ಪ್ರೀತಿ ಇಟ್ಟು ಬಂದಿರೋ ನನ್ನಂತ ಒಳ್ಳೆಯವಳಿಗೆ ಒಳ್ಳವನಾಗಲ್ವೇ ಜಿಮ್ಮಿ? ಜಿಮ್ಮಿ, ಯಾಕೆ ಸುಮ್ಮನಾಗ್ಬಿಟ್ಟೆ? ಜಿಮ್ಮಿ, ನನ್ನ ತಲೆ ಇನ್ನಷ್ಟಕ್ಕೆ ಹಾಳಾಗೋಯ್ತು. ಹೋಗು, ಹೋಗು, ಹಾಳಾಗೋಗು, ಹಾಳಾಗೋಗು. ಅಕ್ಷರ ಹೇಳ್ಕೊಟ್ರೆ ದೇಶ ಉದ್ಧಾರ ಅಂತಾರೆ, ಹಾಗೆ ಅನ್ಯಾಯಕ್ಕೆ ಸಿಕ್ಕಿ ಕಲ್ಲಾಗಿರೋ ವ್ಯಕ್ತಿನ ಹೂವಾಗಿ ಬದಲಾಯಿಸೋಕೆ ನಾನಿನ್ನ ಆರಿಸ್ಕೊಂಡಿದ್ದೀನಿ. ಕಲ್ಲು ಹೂವಾಗೋದಾ?
ಕಾಸಿರೋನು ಒಂದು ಕಾಸಿರೋನ್ನ ತುಳಿದು ಸಾಯಿಸೋ ಈ ಜನಗಳ ಮಧ್ಯೆ ಕಲ್ಲು ಹೂವಾಗೋದ? ನಿನಗೆಲ್ಲೋ ಭ್ರಾಂತು. ಇರ್ಲಿ, ನೀನ್ ಯಾಕೆ ಹೀಗಾದೆ? ನಿನ್ ಹುಟ್ಟು ಬೆಳೆದ ಕತೆ ಏನು ಹೇಳು ಜಿಮ್ಮಿ. ದೂರದ ಹಳ್ಳಿ ಒಂದರಲ್ಲಿ ಎಲ್ರ ಹಾಗೆ ನಾನು ಹುಟ್ಟಿದೆ. ಆ ಕೆರೆ ಏರಿ ಮೇಲೆ ರಾತ್ರಿ ಹೊತ್ತು ಯಾರು ತಿರುಗಾಡ್ತಾ ಇರ್ಲಿಲ್ವಂತೆ. ಬೆಳಗಿನ ಜಾವ ಕೆರೆ ಏರಿ ಮೇಲೆ ನಂಜಮ್ಮ ಅನ್ನೋಳಿಗೆ ಎಳೆ ಮಗ ಅಳೋದ್ ಕೇಳ್ತಂತೆ. ಅವಳದನ್ನ ಎತ್ಕೊಂಡ್ಬಂದು ಸಾತವನ್ನು ಕೊಟ್ಲಂತೆ. ಸಾತವ ಮಕ್ಕಳಿಲ್ದೇ ಇರೋ ಕೆಂಪಿರವನ್ನು ಕೊಟ್ಲಂತೆ. ಹೀಗೆ ಕೈಯಿಂದ ಕೈಗೆ ದಾಟಿ ಊರಿಗೆ ಕೂಸಾಗ್ ಬೆಳೆದಂತೆ ನಾನು. ಊರಿನ ಎಲ್ಲರ ಅನ್ನದ್ರೂ ನನ್ನ ಮೇಲೆ, ಆದ್ರೆ ಯಾರ ಪ್ರೀತಿನೂ ನನ್ನ ಮೇಲಿಲ್ಲ. ಹಾಗೇ ಬೆಳೆದೆ ಸೇಣು ಸೇವನೆ. ಇಲ್ಲ ಇಲ್ಲ, ನಾನೇನು ತಪ್ಪು ಮಾಡಿಲ್ಲ. ಬೇಕಾದ್ರೆ ಹೋನಿನೇ ಕರೆದು ಕೇಳಿ. ಹ್ಮ್, ಇದೊಂದು ಗಲೀಜ್ ಬಾಕಿ. ಈ ಬೋಳಿ ಮಗ ಹೇಳ್ತಾನೆ ಅಂತ ಹೆಣ್ಣು ಐಕನೆಲ್ಲ ಪಂಚಾಯತಿ ಕಡೆ ಕರೆಸ್ಬಿಡ್ತಾರ? ಹಂಗಾಯ್ತದೆ? ಕೇಳಿ ಹೇಳಿ, ಒಳ್ಳೆ ಮಾತಿನಿಂದ ತಪ್ಪೊಪ್ಕೊಳ್ತೀಯಲ್ವೋ? ಇಲ್ಲಜ್ಜ, ಒನ್ನಿ ನನ್ನ ತಂಗಿ ಇದ್ದಂಗೆ. ಆ ಗೌಡನ ಮಗ ಅವನಲ್ಲ. ಅವನಿನ್ನಲ್ಲಕ್ಕ ಒನ್ನಿ ಮರುವಾದೇನ್ ಕಾಪಾಡ ನಮ್ಮ ಗೌಡರ ಮಗನ ಮ್ಯಾಗೆ ಸುಳ್ಳು ಬಗತ್ತ ಅವನೇ ಲೌಡಿ ಮಗ. ಎಲ್ಲಪ್ಪ, ಈ ಕೆರೆ ಏರಿ ನಿನ್ನ ಮಗಳು ಒನ್ನಿ ಮೈ ಮೇಲೆ ಕೈ ಮಾಡಿದ್ದು ನಿಜವೋ ಸುಳ್ಳು ಹೇಳಿದ್ರು? ಯಾವ ಬಾಯ ಹೇಳ, ನನ್ನ ಸಂಸಾರ ಊರಿಗೆ ನಕ್ಸರ್ ಆಗುತ್ತು. ನಾನು ಬಡವ, ನಾನು ಹೀಗೆ ಮಾತಾಡಿದ ಬೇರೆ ಗೊತ್ತಿದ್ದೇ ಇಲ್ಲ. ನನ್ನ ಮಗಳು ಹೊನ್ನಿಮಾನ ಬೀದಿ ಪಾಲಾಗೋದಕ್ಕೆ ಈ ಕೆರೆಯೇನೇ ಕಾರಣ. ಊರಿನ ಹೆಣ್ಮಗಳೊಬ್ಬರಿಗೆ ಕೈ ಮಾಡಿದ್ದಕ್ಕೆ ಈ ಕೆರೆಯರಿನ ನಮ್ಮ ಗ್ರೂಪ್ ಪಂಚಾಯಿತಿ ಸರಹದ್ದಿನಿಂದ ಬಹಿಷ್ಕಾರ ಹಾಕಿ ಆಚೆ ಕಳಿಸ್ಬೇಕು ಅಂತ ಊರಿನ ದೊಡ್ಡವರು ತೀರ್ಮಾನ ಮಾಡುವರೆ. ಇದನ್ನು ಮೀರಿ ಇವನಿಗೆ ಯಾರಾದರೂ ನೀರು ನೆಲ್ಲು ಕೊಟ್ರೆ 1000 ರೂಪಾಯಿ ಟೆಪ್ ಕಾಣಿಕೆ ಕಟ್ಟಬೇಕಾಯ್ತದೆ. ಉಸಾರ್ ಇಲ್ಲ ಸಾ, ಇಲ್ಲ ಸಾ, ಬರಬೇಡಿ. ಇಲ್ಲ ಸಾ, ಸತ್ತವನ್ನ ತಪ್ಪ ಮಾಡಿಲ್ಲ. ಬರ್ರಪ್ಪ, ಬರ್ರಪ್ಪ, ಬರ್ರಮ್ಮ, ಬರ್ರಪ್ಪ. ನಾನು ಎಲ್ಲಿ ಹೋಗ್ಲಿ, ಏನ್ ಮಾಡ್ಲಿ, ನಾನು ಎಲ್ಲಿ ಕುಳಿತು ನಾನು ಕಳಿಸ್ಬಿಡಿ. ಏನು ಮಾಡಿದ್ರೆ ಇಲ್ಲಿಗಿಂತ ಅಲ್ಲಿ ಕಾಲ್ಗೆಲ್ಲಿದೆಯ? ನನ್ನ ತಾನೇ ಊರಿಂದ ಆಚೆ ಆಗ್ತವ್ರೆ. ನೀ ಊರಾಗ ಉಣ್ಕೊಂಬಾರೋ, ಬೈರವ ಹೋಗೋ. ಅಯ್ಯೋ, ಏ ಯಾರದು ಹೊರಡ್ತಾ ಇರೋದು? ಯಾಕಣ್ಣ? ಅರೆ ನರಸಣ್ಣ, ನಾನು ಕೆರೆಯೇರಿ. ಕೆರೆಯೇರಿ? ಏನಾಯ್ತು? ಹೊಟ್ಟನವ ಹೊಟ್ಟೆ ಸುಕಣ್ಣ. ಯಾರೋ ಮಾಡಿದ ತಪ್ಪನ್ನ ನನ್ ತಲೆಮಾಗಿ ಏರ್ಸಿ ಬಹಿಷ್ಕಾರ ಹಾಕಿ ಊರಿಂದ ಆಚೆ ಆಗ್ಬಿಟ್ಟವ್ರೆ ಕಣ್ಣ. ನನ್ಗೂ ಹಿಂಗೆ ತಾನೆ ಮಾಡಿ ಓಡಿಸಿದ್ರು. ಈಗ ನೋಡು, ಸಿಟಿಗೆ ಹೋಗಿ ಸಂಪಾದನೆ ಮಾಡಿ ಹಿಂಗ್ ಜಮ್ ಅಂತ ಇದ್ದೀನಿ. ಸಿಟಿ ಅಲ್ಲಿಗೆ ಹೆಂಗ್ ಹೋಗೋದು? ಹಿಂಗೆ ತಾರ ರಸ್ತೆಗುಂಟ ನೆಟ್ ಹೊಂಟೋಳ್ತಿರೋದು. ಹಾ, ಅಲ್ಲಿ ಹೊಟ್ಟೆಗೆ? ಅಲ್ಲಿ ಅನ್ನಕ್ಕೇನೋ ಕರ್ಮೆ. ಬೀದಿಗೂ ಅನ್ನಪೂರ್ಣಮ್ಮ ತೊಟ್ಟಿ ಇದೆ, ಅಲ್ಲಿ ಅನ್ನ ಬಂದ್ ಬಂದ್ ಬೀಳ್ತಿರ್ತದೆ. ಅಲ್ಲಿ ಹೋಗೋಗಂಟ ಶಕ್ತಿ ಬರ್ವಾ? ಅದು ನಿನ್ನೆ ಬರ, ನಾನೇನ್ ಮಾಡ್ಲಿ ಅಣ್ಣ. ಅಣೆ ಬರ ಶಿಟಿ. Oh, my God.
ಇವತ್ತು ನೀನ್ ಕೊಟ್ಟ ಬುದ್ಧಿನ ನಾ ಸಹಾಯ ಕಂಠ ಮರೆಯಕ್ಕಿಲ್ಲ. ತುತ್ತುವನ್ನ ತಿನ್ನೋಕೆ ಮೊಗಸೆ ನೀರು ಕುಡಿಯೋಕೆ, ತುತ್ತುವನ್ನ ತಿನ್ನೋಕೆ ಮೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಂಗೈ ಅಗಲ ಜಾಗ ಸಾಕು ಆಯಾಗಿರೋಕೆ, ತುತ್ತು ಅನ್ನ ತಿನ್ನೋಕೆ ಮೊಗಸೆ ನೀರು ಕುಡಿಯೋಕೆ. ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ, ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ. ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮನ ಮುಚ್ಚೋಕೆ, ಅಂಗೈಯಗಲ ಜಾಗ ಸಾಕು ಆಯಾಗಿರೋಕೆ, ಆಯಾಗಿರೋಕೆ, ಆಯಾಗಿರೋಕೆ. ಇದೇ ತಾನೇ ಬೆಂಗಳೂರು? ಇದೇ ಬೆಂಗಳೂರು.
ಹಳ್ಳಿಯಿಂದ ಬಂದ ನನ್ನಂತವ್ರಿಗೆ ಅಣ್ಣ ಬಂದು ಬಂದು ಬೀಳ್ತದಂತಲ್ಲ, ಅದೆಲ್ಲಿ? ಅರೆ ಪಟ್ಟಿ ಮಗಳೇ, ಅದ ಬೀದಿಗೂ ಅನ್ನಪೂರ್ಣಮ್ಮ ತೊಟ್ಟಿ ಇದೆ, ಅಲ್ಲಿ ಅನ್ನ ಬಂದ್ ಬಂದ್ ಬೀಳ್ತಿರ್ತದೆ. ಕುತ್ತಿಗೆ ಪಟ್ಟಿ ತಂದಿದ್ದೀನಿ ನಾಯಿದು, ನನ್ ಬೈರನ್ ಬಿಟ್ಬಿಡಿ. ಎಲ್ಲ ನಾಯಿದು ವಿಷ ಹಾಕಾಯ್ತು, ಹೋಗು. ನನ್ ಬೈರ ನಿನ್ ಬೈರ ಇಲ್ಲ ನನ್ ಬೈರ. ಡಾಕ್ಟರ್ ಮನೆಯಲ್ಲಿ ಹೇಳಿದ ಕೆಲಸ ಮಾಡಿಕೊಂಡು ಹಾಯಾಗಿದ್ದೆ. ಒಂದು ದಿನ ಒಬ್ಬನಿಗೆ ದಶಬಾಲ ಶಕಾಶ್ ಕನ್ನಡದಾಗ ಮಾತಾಡ್ರಿ. ಡಾಕ್ಟರ್ ಊರ್ನಾಗಿಲ್ಲ, ಅವ್ರ ಹೆಂಡತಿ ಮನೆಯಲ್ಲಿದ್ದಾರೆ. ಅವರಿಂದ ನಿಮ್ಗೇನಾಗಬೇಕು? ಅದು ಅವ್ರಿಗೆ ಗೊತ್ತು, ನನಗೆ ಗೊತ್ತು. ನಿಮ್ಗೆ ಯಾಕೆ ಗುಲಾಮ್ ಮಾಡಿ ನಾನು ಬರ್ದು ಬಿಟ್ಟೆ ನೋಡು. ಹಾಯ್ ಸುಜಿತ್. ಹೇ ಏಕೆರೆ ಬಿಡ ಅವ್ರನ್ನ ಕಮಲ್ ಸುಜಿತ್. ನೋಡು ಶಿಶಿ, ಹೇಳಲೇ ಮಗನೇ, ಅಮ್ಮ ಅವ್ರು ಗೊತ್ತಿರೋ ಗ್ರಾಸ್ತ ಅಂತ ಒಳಗಡೆ ಬಿಟ್ರೆ ಕರಡಿ ಹೆಂಗ ಅಮ್ಮ ಅವ್ರನ್ನ ಅಮ್ಕೊಂಡ್ಬಿಟ್ಟಿದ್ದೀನಿ. ಮತ್ತು ನಿನ್ನ ಚಮಡ ಸುಲ್ದೆ ಬಿಡೋದಿಲ್ಲ. ತಗೊಳ್ಳೋ ನಿನ್ ಬುರುಡಿಯಾ ಹೋಗೋ. ಆಹಾ, ನನ್ನ ಮಗನ ಈ ಕೆಟ್ಟ ಮುಖಕ್ಕೊಂದು ತಲೆ ಮೇಲೆ ಕರಿ ಬುರುಡೆ ಇದೆ. ಮುಖ ನೋಡು ಮುಖ. ಹೋಗಲೆ. ಹೌದು, ಅದೇ ಡ್ರೆಸ್. ಥ್ಯಾಂಕ್ ಯು. ಕೆರೆಯಿರಿ. ವಾ ನೋಡಿದಂಗಾಯ ಎಲ್ರವ ಇಲ್ಲೇ. ಆ ಹಾಳಾದ ಇಂಗ್ಲಿಷ್ ಗುಲಾಮನ್ನ ಮನೆ ಒಳಗಡೆ ಯಾಕೆ ಸೇರ್ಸಿದ್ರಿ ನೀವು? ಎಲ್ರವ ಎಲ್ರವ ಕಾಣಿಸ್ತಾನೆ ಅವ್ನು. ಸರ್ಚ್ ಮೇಡಮ್, ನನಗೆ ನಾ ಮಾಡ್ತಿದ್ರೆ ನನ್ ಜೇಬ್ ಮೇಲೆ ಹ್ಯಾಕ್ ಬಂತು ನನಗೆ ಗೊತ್ತಿಲ್ಲ ಸರ್. ಸುಶೀಲವ್ವ ನನಗೆ ಗೊತ್ತಿಲ್ಲವ, ನಾನ್ ನಿಯತ್ತಿನ ನಾಯಿ ಕಳ್ಳ ಅಲ್ಲವ. ನಿನ್ ಕಳ್ಳ ಹಣಗಳ ನಮ್ಮ ಯಜಮಾನ್ ಇಲ್ದೇ ಇದ್ದಾಗ ನನ್ ಸರಿನ ಬಲವಂತ ಕಿತ್ಕೊಂಡು ಇದಿಲ್ಲ ಅಂತಿದ್ದಾನೆ. ನಿನ್ ಬಿಡ್ಬೇಡಿ ಅವ. ಅವ ಸುಶೀಲವ್ವ ಸುಳ್ಳು ಹೇಳ್ಬೇಡಿ, ನನ್ಗೆ ಅನ್ಯಾಯ ಮಾಡ್ಬೇಡಿ ಸುಶೀಲವ್ವ.
ಏ ಬಾರ ಇಲ್ಲಿ, ಒಂದ್ ಕಡೆ ಎಲ್ಲ ಸರಿಯಾಗಿ ಜೋಡಿಸಿ ಅದ್ರ ಮೇಲೆ ಟಾರ್ಪ್ ಹಾಕು. ಸಾವುಕಾರ್ರೆ, ಈ ಟ್ಯೂಬ್ ಆಗುವಂತರ ಗಬ್ಬು ನಾಟ ಹೊಡಿತಾ ಇತ್ತಲ್ಲ. ಅದೆಲ್ಲ ಯಾಕೋ ನಿನಗೆ? ಅದ್ರ ಮೇಲೆ ಟಾರ್ಪ್ ಹಾಕಿ ಮುಂದ್ಗಡೆ ಪೆಟ್ರೋಲ್ ಕ್ಯಾನ್ ಇಡು, ಗೊತ್ತಾಯ್ತಾ? ಹೌದು. ನಮಸ್ಕಾರ ಸರ್. ಯಾರೇ ಗ್ಯಾರೇಜ್ ಮಾಲೀಕರು? ನಾನೇ ಸರ್. ಇಲ್ಲಿ ಕಳ್ಬಟ್ಟಿ ಅಫೀಮ್ ಸ್ಟಾಕ್ ಇದೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ಕಳ್ಬಟ್ಟಿ ಅಫೀಮು ಶಿವ ಶಿವ, ನಮ್ ಗ್ಯಾರೇಜಲ್ಲಿ ಬರ್ಬೇಕು. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. 241502 ಚೆಕ್ ಮಾಡಿ. ಏನ್ರಿ ಅದು, ಕಳ್ಬಟ್ಟಿ ತಾನೆ? ಅಯ್ಯೋ, ಇದೆಲ್ಲ ಹ್ಯಾಕ್ ಬಂತು ನನಗೆ ಗೊತ್ತಿಲ್ಲ ಸರ್. ಕೆರೆಯರೆ ಕೆರೆಯರೆ ಏನ್ ಸಾವುಕಾರ್ರೆ? ಅಯ್ಯೋ ಕಳ್ಳನ ಮಗರೆ, ನೀನೇ ಹೇಳಿದ ಇಟ್ಟಿದ್ದು? ಹ್ಞೂ, ನಾನೇನೆ ನಾಟ ಹೊಡಿತಿತ್ತಲ್ಲ ಅಂತ ನಾನೇ ಒಳಗಡೆ ಹೊಡಿತಿದ್ದಲ್ಲ. ನೋಡಿ ಸರ್ ಎಂತ ಕೆಲಸ ಮಾಡಿದ್ದಾರೆ. ಕಮಾರ್ ಪಡೆತಂದೆ, ನೀನೇ ನಟ್ಟಿದ್ದು? ಶಿವ ಶಿವ, ಹೊಟ್ಟೆಗಿಟ್ಟಿಲ್ಲ ಅಂತ ಬಂದು ಕೆಲಸಕ್ಕೆ ಸೇರ್ಕೋತದೆ. ನೋಡಿ ಸ್ವಾಮಿ, ನಮಗ್ ಗೊತ್ತಿಲ್ಲ ಹಾಗೆ ಅಂತ ಲುಚ್ಚ ಕೆಲಸ ಮಾಡ್ತದೆ. ವರ್ಕ್ ಕಳ್ಕೊಂಡು ಹೋಗಿ. ರೆಡಿಯ ರೆಡಿಯ. ಯಾವ ನೀವ ಯಾಂದಳ್ಳಿ? ನೀನ್ ಜುಟ್ಟು ಗಂಟು ನೇಟ್ ಹಾಕ. ಇಷ್ಟು ಪುಗದಸ್ತಾಗಿದೀಯಾ, ಪೊಲೀಸ್ನವ್ರ ಹತ್ರ ಸಿಕ್ಕಾಕೊಳ್ಳೋದ? ಏನ್ ಮಾಡೋದಣ್ಣ, ಯಾವಳೊಬ್ರು ಚಿನ್ನಾಣಿ ಲವಡಿ ಮೋಸ ಮಾಡಿ ಸಿಕ್ಕಾಕಿಸ್ಬಿಟ್ಲು. ಸರಿ ಬೋಡು, ಈ ಸ್ಕೂಲ್ ಬಂದಿದ್ದೀಯಲ್ಲ ಅಲ್ಲಿ ನೋಡು, ಚಂಡಾಲಗುರು ಮಾತ್ರ ಪ್ರೊಫೆಸರ್, ಇವನು ಶಿಷ್ಯನ ಆಗ್ಬಿಡು. ಬೇಜಾನ್ ಕೂನೆ ಮಾಡಿದ್ರು ಮತ್ತಷ್ಟು ಮೇರಿಬಹುದು. ಚಂಡಾಲ್ ಗುರುವೇ ಅಡ್ಡು ಬಿದ್ದೆ. ನಿನ್ನ ಹೆಸರೇನು? ಕೆರೆಯರೆ. ರಮೇಶ್, ಯಾವ್ದಾದ್ರೂ ಇಂಗ್ಲಿಷ್ ಹೆಸರು ಇಟ್ಕೋ. ಅದೇನೋ ನೀವೇ ಮಡಗ್ಬಿಡಿ ಗುರು. ದಯಬಟ್ಟೆ ಗುರು. ನಮ್ಮ ನಾಯಿ ಹೆಸರೇನು? ನಮ್ಮ ನಾಯಿ ಹೆಸರು ಬೈರ. ನಮ್ಮ ನಾಯಿ ಜಿಮ್ಮಿ. ಜಿಮ್ಮಿ. ಇನ್ ಮೇಲೆ ನಿನ್ನ ಹೆಸರು ಜಿಮ್ಮಿ. ಇನ್ನು ಮೇಲೆ ನೀನು ಇಂಗ್ಲಿಷ್ ಮಾತಾಡ್ಬೇಕು, ಇಂಗ್ಲಿಷ್ ಬಟ್ಟೆನೆ ಹಾಕೋಬೇಕು. ಹೌದು, ಇಂಗ್ಲಿಷ್ ಪೀಸ್ ಗೊತ್ತಿರೋನ್ಗೆ ದಬಾವಣೆ ದಗಲ್ಬಾಜಿ ಎಲ್ಲ ಗೊತ್ತಿರೋದು. ನನಗೂ ಹೇಳ್ಕೊಡ್ತೀಯ ಗುರು. ವಾ, ನೀನ್ ಈ ಸರ್ತಿ ಹೊರಗಡೆ ಹೋಗೋದ್ರೊಳಗೆ ಪರ್ಫೆಕ್ಟ್ ಆಗಿ ಕಲಿಸ್ಬಿಡ್ತೀನಿ. ಆದ್ರೆ ನಿನ್ ಚುಟ್ಟು ಚುಟ್ಟು. ಎಲ್ಲ ನಿಮ್ ಕೆಲ್ಸಕ್ಕೆ ಹೋಗಿ. ನೀವಲ್ಲಿ I am Jimmy. You scoundrel, call me Jimmy. Jimmy, ನೀನ್ ಇಲ್ಲಿಗೆ ಬಂದೆ? ನೀನ್ ಮಾಡಿದ ಅನ್ಯಾಯಕ್ಕೆ ನಾನು ಒಂದು ಅನ್ಯಾಯದ ಬೋಣಿ ಮಾಡೋಕೆ. ಬೋಣಿ? ಹಾಗಂದ್ರೇನು? ತಳಕ್ ಮಾಡಿ ನನ್ನ ಜೈಲಿಗೆ ಕಳಿಸ್ತೆ ಅಲ್ಲ, ಕಚ್ಚಕ್ಕಂತಿ ನಿನ್ನ ಮೇಲೆ ಕಳಿಸ್ತೀನಿ. ಜೈಲು ಸಲೀಸಾಗೋಯ್ತು. ಮುಂದೆ ಮೊದಲನೇ ಕೊಲೆ ಅಂದ್ರೆ ಬೋಣಿ ಕೊಲೆ. ಬೇಡ ಬೇಡ ಬೇಡ. ಹೋಗ್ಲಿ, ಅದ್ರ ಬೆಲೆ ಕೊಟ್ಬಿಡು. ಎಷ್ಟು? ಇವತ್ತಿನ ಮಾರ್ಕೆಟ್ ರೇಟ್ 5,000 ರೂಪಾಯಿ. 5,000 ರೂಪಾಯಿ? ಜಿಮ್ಮಿ ಜಿಮ್ಮಿ ಕುಮಾರ್. ಎಂದಿನ ನಾಯ, ನಿನ್ನ ಕಲ್ಯಾಣಾಗಿದ್ದವನ ಎದುರುಗಡೆ ಮೈ ಕುಡಿಸ್ತೀಯ. ನಿನ್ನ ವಯ್ಯಾರನನ್ನ ಆ ಸುಜಿತ್ ಹತ್ರ ಇಟ್ಕೋ. ಈಗ ಮರ್ಯಾದೆಯಾಗಿ 5,000 ರೂಪಾಯಿ ಉಡುಪಿಡ್ತೀಯೋ? ನಿನ್ನ ಪತಿವ್ರತ ಧರ್ಮ ಪಬ್ಲಿಕ್ ಹಾರಾದಾಗ್ಬೇಕು. ನನ್ ಬಿಸ್ನೆಸ್ ಒಂದ್ ಹದಕ್ ಬರೋವರೆಗೂ ಹೀಗ್ ನಾನ್ ಬರ್ತಾನೆ ಇರ್ತೀನಿ. ನಾನ್ ಕೇಳ್ದಷ್ಟು ಕೊಡ್ತಾನೆ ಇರ್ತೀಯ. ಓಕೆ?
ಹೋಗವ ನೋಡು, ವಯ್ಯಾರಿ ನಗುವ ನೋಡು, ವಯ್ಯಾರಿ ನಡುವ ನೋಡು, ವಯ್ಯಾರಿ ಸೊಗಸ ನೋಡು, ವಯ್ಯಾರಿ ಕೆರೆ ಏರಿ
ನಂಬೋಕೆ ಆಗ್ತಿಲ್ವಲ್ಲ, ನಿನ್ನ ನೋಡಿಕೊಂಡು ನಾನು ಪಟ್ಟಣಕ್ಕೆ ಬಂದಿದ್ದು. ಅಷ್ಟು ದಿನದಿಂದ ಸಿಕ್ತೆ, ಈ ಕೊನೆಯ ಗಳಿಗೆಯಲ್ಲಿ ಸಿಕ್ಕಿದೆಯಲ್ಲ ನಾವು. ಕೊನೆಯ ಗಳಿಗೆ ಇವತ್ತೆ, ಇನ್ನು ಅರ್ಧ ಗಂಟೆಯಲ್ಲಿ ಒಂದು ಕಳ್ಳರ ಗುಂಪಿಗೆ ನಾನು ಹೋಗ್ಬೇಕು, ಅವ್ರು ಹೇಳಿದ ಕೆಲಸ ಒಪ್ಕೋಬೇಕು, ಇಲ್ಲ ವಿಷ ಕುಡಿದು ಸಾಯ್ಬೇಕು. ಸಾಯೋಕೆ ಹಾಳು ಹೆದರಿಕೆ. ಈಗ ನಾನ್ ಸಿಕ್ಕಿದ್ದೀನಲ್ಲ, ಇನ್ಯಾಕೆ ಹೆದರಿಕೆ? ಅದ್ ಸರಿ, ಈ ಹಳ್ಳಿಲಿ ಬಳ್ಳಿ ಹಂಗಿದ್ದವಳು ಈಗ ಏಕ್ದಮ್ ದಿಲ್ಲಿಲಿ ಬಳ್ಳಿಯನ್ ಬಳುತ್ತಿದೆಯಲ್ಲ, ಇದೆಂಗಾಯ್ತು? ಪಂಚಾಯತ್ ಕಟ್ಟೆಯಲ್ಲಿ ನನ್ನ ಹೆಸರು ಕೆಟ್ಟ ಮೇಲೆ ಜನ ನನ್ನನ್ನು ಬಾಳೋಕ್ ಬಿಡ್ಲಿಲ್ಲ. ಅದೇ ಕುರಿದ ಮೇಲೆ ನಮ್ಮಪ್ಪ ಸತ್ತ. ಕೆಟ್ಟ ಪಟ್ಟಣ ಸೇರು ಅಂತ ನೀನ್ ಹುಡುಕೊಂಡೇ ಪಟ್ಟಣಕ್ಕೆ ಬಂದೆ. ನಮ್ಮಂತವ್ರ ಸಿಟಿನಲ್ಲಿ ನಾನು ಮಾರು ಬದುಕ್ಬೇಕು, ಇಲ್ಲ ನಾನು ತೋರಿಸಿ ಬದುಕ್ಬೇಕು. ಕೊಳತು ಹೋಗೋಕ್ಕಿಂತ ಕುಣಿಯೋದೇ ಸರಿ ಅಂತ ಕುಣಿತಾ ಇದ್ದೀನಿ. ಹೋಗ್ಲಿ, ನೀನ್ ಹೇಗಿದ್ಯಾ? ನೀನೊಂಥರ ಕುಣಿತಾ ಇದೀಯಾ, ನಾನೊಂಥರ ಕುಣಿತಾ ಇದ್ದೀನಿ. ನಾನೀಗ ಜಿಮ್ಮಿ. ನಾನ್ ಸೀಮಾ. ಸೀಮಾ, ನಿನ್ನ ಯಾವ ಕಲರ್ ಗುಂಪು ಹೋಗ್ಬೇಕು ಅಂತಿದ್ದಲ್ಲ, ಟೈಮ್ ಆಗ್ಲಿಲ್ಲ. ಲಕ್ಷಗಟ್ಟಲೆ ಲಾಭ ತರೋ ಈ ಕೆಲಸನ ನೀವು ಒಪ್ಕೊಂಡಿರೋದು ನಮಗೆ ಬಹಳ ಸಂತೋಷ. ಬಾಸ್ ಬರೋದು ಮುಂಚೆ ಲಕ್ಷ ಸಮೆಂಟಿ ತೇನ್ ಬಂದು. ಓಕೆ, ಡ್ರಿಂಕ್ಸ್ ಫುಲ್ ಬಾಟಲ್. ನೀವ್ಯಾರು ಹೋಗ್ಕೂಡ್ದು ಅಂತ ಎಚ್ಚರಿಸೋಕೆ ನಾನಿಲ್ಲಿಗೆ ಬಂದಿದ್ದು. ಬೇಡ,
ನಿಮ್ಗೆ ಅವಳ ಮೇಲೆ ಅಷ್ಟೊಂದು ಮಮತೆ ಇರೋದಾದ್ರೆ ಬೇಡ. ಐ ಲೈಕ್ ಯುವರ್ ಸೆಂಟಿಮೆಂಟ್ಸ್. ಅವಳು ಮಾಡಬೇಕಾದ ಕೆಲಸ ನೀನೇ ಮಾಡು. ಅದು ಬಡವ ರಕ್ತ ಹೀರೋ ಧನಪಿಶಾಚಿಗಳನ್ನ ದರೋಡೆ ಮಾಡೋ ಕೆಲಸ ಆಗಿದ್ರೆ ಮಾತ್ರ ಸಾಧ್ಯ. ಹೌದು ಹೌದು, ನಾವು ಅದೇ ತರಹ ಸಮಾಜ ಸೇವೆನೆ ಮಾಡ್ತಾ ಇರೋದು. ವ್ಯವಹಾರದ ಲಾಭ 60-40 50-50 ಡನ್. ಹಲೋ, ಇದನ್ನ ಮೈಲಡಿ ಹಾಸ್ಪಿಟಲ್ನಲ್ಲಿ 306 ತಲುಪಿಸಬೇಕು. ಅಲ್ಲೊಬ್ಬ ಆಕೆಗೆ ಆಪರೇಷನ್ ಮಾಡಿ ಅವಳ ದೇಹದಲ್ಲಿ ಇದನ್ನು ಸೇರಿಸ್ತಾರೆ. ನಾಳೆ ಬೊಂಬಾಯಿನಿಂದ ಅವಳನ್ನ ಕೆನಡಾಕ್ಕೆ ವಿಮಾನ ಹತ್ತಿಸಬೇಕು. ದಟ್ಸ್ ಆಲ್. ದಿಸ್ ಇಸ್ ಡಿಟೈಲ್ಸ್, ದಿಸ್ ಇಸ್ ಅಡ್ವಾನ್ಸ್. ದಟ್ಸ್ ರೈಟ್. ಲೈಟ್ಸ್ ಆಫ್. ತಾಯಿ ಬೇಡದ ಮಗುವಾಗಿ, ಊರು ಬೇಡದ ಮರವಾಗಿ, ದೇಶದ ಹಿತಕ್ಕೆ ಮುಳ್ಳಾಗಿ, ನ್ಯಾಯ ದಾರಿಗೆ ಕಲ್ಲಾಗಿ, ನಾನು ಕಳೆದೆ ನನ್ನ 25 ವರ್ಷನ. ದಿಸ್ ಇಸ್ ಮೈ ಸಿಲ್ವರ್ ಜೂಬ್ಲಿ ಇಯರ್. ಬಿಡ್ರಿ, ಯಾರಿಗೆ ಬೇಕು ನನ್ನ ಕತೆ. ಜಿಮ್ಮಿ ನಿನ್ನ ಹತ್ರ ಅಷ್ಟು ಮೃದುವಾಗಿ ನಡ್ಕೊಂಡಿದ್ದು ನನಗಂತೂ ಮರಳಲ್ಲಿ ಎಣ್ಣೆ ಬಂದಷ್ಟೇ ಆಶ್ಚರ್ಯ. ಸುತ್ತಮುತ್ತಲ ಜನವೆಲ್ಲ ಕೆಟ್ಟದಾಗಿ ನಡ್ಕೊಂಡ್ರೆ ಮನುಷ್ಯ ಮೃಗವಾಗ್ತಾನೆ, ಆಮೇಲೆ ಜೈಲಲ್ಲಿ ಕೂಡಿದ್ರೆ ರಾಕ್ಷಸ ಆಗ್ತಾನೆ. ನಿಜ ಸುಧಾ, ಆದ್ರೆ ಎಲ್ಲಾ ಖೈದಿಗಳನ್ನು ಒಂದೇ ತರ ಪ್ರೀತಿಯಿಂದ ನೋಡಿಕೊಂಡು ಫ್ರೀಯಾಗಿ ಓಡಾಡೋದಕ್ಕೆ ಅವಕಾಶ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂಕಲ್. ಸೂಕ್ಷ್ಮವಾಗಿ ಅವನ ಹೃದಯ ಎಂತಾದ್ದು ಅಂತ ತಿಳಿದ ಮೇಲಾದರೂ ಸ್ವಲ್ಪ ಸಹಾಯ ಮಾಡಬಹುದಲ್ವೇ? ನಾನೇನ್ ಮಾಡುತ್ತೀಯ ಜಿಮ್ಮಿನ? ನಿಮ್ ಜವಾಬ್ದಾರಿ ಮೇಲೆ ನಿಮ್ ಮನೇಲಿ ಯಾಕೆ ಇಟ್ಕೋಬಾರ್ದು? ಸುಧಾ, ನನ್ನ ಮಗಳು ವಿನ್ನಿ ಏನಾದ್ರೂ ಚೇಷ್ಟೆ ಮಾಡಿದ್ಲು ಅಂತ ಜಿಮ್ಮಿ ಅವಳನ್ನ ಕೊಂದು ಬಿಟ್ಟ. ಇಲ್ಲ ಅಂಕಲ್, ಜಿಮ್ಮಿ ಕೊಲೆಗಾರ ಅಲ್ಲ. ಅವನಿಗ್ ಬೇಕಾಗಿರೋದು ವಿಶ್ವಾಸ, ಸೌಜನ್ಯ, ಪ್ರೀತಿ. ಅವತ್ತು ಇನ್ನೊಬ್ ಕೈದಿ ಅನ್ನಕ್ಕೋಸ್ಕರ ಹೊಡೆದಾಡಿದ್ದು ನೆನೆಸ್ಕೊಳ್ಳಿ. ಸರಿಮ್ಮ, ಜಿಮ್ಮಿ ನನ್ನಗೋಸ್ಕರ ನಮ್ಮನೇಲಿ ಹೇರಿಸ್ಕೊಂಡು ನೋಡ್ತೀನಿ. ಥ್ಯಾಂಕ್ ಯು ಅಂಕಲ್. ಯೋ, ಯೋ ವೆರಿ ಹ್ಯೂಮನ್. ನೋ ಎಕ್ಸೈಟ್ಮೆಂಟ್. ಜಿಮ್ಮಿ, ಬ್ಯಾಂಗ್ಳೂರ್ನಲ್ಲಿ ನಿನ್ನವರು ಯಾರನ್ನಾದ್ರೂ ನೋಡ್ಬೇಕು ಅಂತ ಅನ್ಸಿದ್ರೆ ಅವ್ರನ್ನ ನೋಡ್ಕೊಂಡು ನೇರ ನಮ್ಮ ಕ್ವಾರ್ಟರ್ಸ್ ಬಂದ್ ಮೇಡಮ್. ಇಲ್ಲ ಸರ್, ಲೆಕ್ಕಾಚಾರವಾಗಿ ಬಿಡುಗಡೆ ಆಗೋವರೆಗೂ ನನ್ಗೆ ಯಾರು ಬೇಡ. ಡ್ಯಾಡಿ. ಡ್ಯಾಡಿ, ಕೈದಿ ಅನುಸರಿಸಿದ್ದೀನಿ ತಾನೆ? ಇಲ್ಲಮ್ಮ, ಜಿಮ್ಮಿ ತುಂಬಾ ಒಳ್ಳೆಯವನು. ಹೌದು ವಿನಿ, ಜಿಮ್ಮಿ ನನ್ನ ಫ್ರೆಂಡು. ನಿನ್ ಫ್ರೆಂಡ ಆಕೆ? ಬಾಬು, ಡ್ಯಾಡಿ ಆಫೀಸ್ಗೆ ಹೋದಾಗ ನಾನು ಯಾವಾಗಲೂ ನಿನ್ ಜೊತೆ ಇರ್ತೀನಮ್ಮ. ಬೇಡ, ನಿಂಗೆ ಯಾರು ಬೇಡ, ಅಮ್ಮನಾಗಿ ಯಾರೂ ಇರಲ್ಲ. ಪಾಪು, ಅಮ್ಮನಾಗಿ ನಾನಿರ್ತೀನಮ್ಮ. ಅಮ್ಮ ಇದ್ದಾಗ? ಈಗ 4 ಗಂಟೆ. ಅಮ್ಮ ಏನ್ ಮಾಡ್ತಿದ್ರು ಹೇಳ. ಡ್ಯಾಡಿ. ಏನಮ್ಮ ಪರೀಕ್ಷೆ ಮಾಡ್ತಾ ಇದೀಯಾ? ಪಾಪು. ಮಾಮಾ, ಇಲ್ಲೇ ಇರ್ತೀಯಾ? ಇಲ್ಲೇ ಇರ್ಬೇಕಾ? ಆಂಟಿ, ಮಾಮನ ಕಂಡ್ರೆ ನಿಮ್ಗೂ ನನ್ನಷ್ಟೇ ಆಸೆನಾ? ಮಾಮನ್ ಕೊಡ್ಬೇಡ, ಎಲ್ಲ ನೀನೇ ತಿನ್ನು.
ಊಟ ಮಾಡಿಸ್ತಾ ಇದ್ದಾರೆ. ಏನ್ ಸುಧಾ ಅವ್ರೆ, ಏನು ಗಡಿಬಿಡಲಿದ್ದ ಕಾಣ್ತೀರಿ? ಹೌದು ರೆಡ್ಡಿ ಅವರೇ, ಇವತ್ತು ನನ್ನ ಕಡೆ ಒಬ್ಬ ಪ್ರಿಸ್ನರ್ ಜೈಲಿಂದ ಬಿಡುಗಡೆ, ಅಲ್ಲಿಗೆ ಹೋಗ್ಲೇಬೇಕು. ಜಡ್ಜ್ ಹಿಯರಿಂಗ್ ಮುಂದಕ್ಕೆ ಹಾಕಲ್ಲ. ರಾಮಾನುಜಂ ಕೇಸ್ ಕೂಗಿಬಿಟ್ರು. ಸಿ ಯು. ಈ ಜಡ್ಜ್ ಯಾವಾಗ್ಲೂ ಒಂದ್ಸ ಮೊದ್ಲು ಕರೀತಾರೆ, ಒಂದ್ ಸಾಮಲ್ ಕರೀತಾರೆ. ಯಾಕೋ ನಿಮ್ಮ ನೋಡಿದೆ ಬೇರೆ ಗತಿನೂ ಇಲ್ಲ ಅನಿಸ್ತು, ಬಂದೆ. ನನಗಿಷ್ಟು ಸಂತೋಷ ಯಾವಾಗ್ಲೂ ಆಗಿರ್ಲಿಲ್ಲ. ಯಾಕೆ? ನನ್ನ ಕಡೆ ತಿರುಗಿ ನೋಡಕ್ಕೆ ಅಸಹ್ಯ ಪಟ್ಕೊಳ್ತಿದ್ದ ಮನುಷ್ಯ ನನ್ನೇ ಹುಡ್ಕೊಂಡು ಬಂದಿದೆಯಲ್ಲ. ಅಯ್ಯೋ, ಹಾಗಂದರೆ ನನ್ನ ಎದುರು ಒಂಥರ ಸಂಕಟ ಆಗ್ತಾ ಇದೆ, ಕಣ್ಣಲ್ಲಿ ನೀರ್ ಬರುವಾಗ್ತಾ ಇದೆ. ಬರ್ಲಿ ಜಿಮ್ಮಿ, ಕಣ್ಣಲ್ಲಿ ನೀರ್ ಬರ್ಲಿ. ಇಂಥ ಕಣ್ಣೀರೇ ಒಬ್ಬರಿಗೂ ಇನ್ನೊಬ್ಬರಿಗೂ ಬೆಳೆಯೋ ನಿಜವಾದ ಸಂಬಂಧ. ನಿಮ್ಮ ಒಂದೊಂದು ಮಾತು ನಾನು ನಂಬ್ಕೊಂಡಿದ್ದು ಸುಳ್ಳು ತಪ್ಪು ಸರಿಯಲ್ಲ ಅನ್ನೋದು ಮಾಡ್ತಾ ಇದೆ. ನೀನ್ ನಂಬ್ಕೊಂಡಿದ್ದೇನು? ಈ ಪ್ರಪಂಚ ಬರೀ ಮೋಸ, ವಂಚನೆ, ಹಿಂಸೆ, ಸಾವಿಂದ ತುಂಬಿದೆ ಅನ್ಕೊಂಡಿದ್ದೆ. ಇಲ್ಲ ಜಿಮ್ಮಿ, ಪ್ರೀತಿ ಇಟ್ಟಿರೋ ಸಹವಾಸದಲ್ಲಿ ಈ ಪ್ರಪಂಚದಲ್ಲಿ ಹೂವು, ಹಣ್ಣು, ಸೌಂದರ್ಯ, ಸಂತೋಷವೇ ತುಂಬಿದನ್ನೋದು ಗೊತ್ತಾಗುತ್ತೆ. ಪ್ರೀತಿ ಇಟ್ಟಿರೋ ಸಹವಾಸದಲ್ಲಿ ಇರಬಹುದೇನು ಸಂದೇಹವೇ ಇಲ್ಲ. ಆ ಸಂದೇಹ ಹೋಗ್ಬೇಕಾದ್ರೆ ಇನ್ನೂ ಒಂದರ ಸಹಾಯ ನಮಗ್ ಬೇಕು. ಬಾ ನನ್ ಜೊತೆ. ಕ್ರಿಸ್ತಾನೋ ಪ್ರಪಂಚದಲ್ಲಿ ದೇವರನ್ನ ನಂಬಿರೋರೇ ಹೆಚ್ಚು ಜನ. ನಿಮ್ ನಂಬಿಕೆನೋ? ನನಗ್ ನಂಬಿಕೆ ಇಲ್ತೆ, ನಿನ್ ಕರ್ಕೊಂಡ್ ಬಂದ್ನ. ಪ್ರೀತಿ ಇಟ್ಟಿರೋ ಸಹವಾಸ ನಡಿ. ಇವ್ರ ಹೆಸರಲ್ಲಿ ಕುಂಕುಮ ಅರ್ಚನೆ ಮಾಡಿ. ಆಯ್ತು. ಅಣ್ಣನಾ? ಅಲ್ಲ ಅಲ್ಲ ಅಣ್ಣ ಅಲ್ಲ. ನಿಮ್ಮ ಹೆಸರು? ಜಿಮ್ಮಿ. ಪೂರ್ವೋಚ್ಚರ ದೇವಂಗಡ ವಿಶೇಷವಿಷ್ಟಾಯ ಆಂಜನೇಯ ವರಪ್ರಸಾರ ಸಿದ್ಧಾರ್ಥಂ ಜಿಮ್ಮಿ ನಾಮಧೇಯಸ್ಯ ಅಷ್ಟೋತ್ತರ ಪೂಜಾಂಜಕರಿಷ್ಯೇ. ಓಂ ಮಂಜನಾನಂದನಾಯ ಮಹಾಓಂ ಸೂರಾಯ ಜಾನಕಿ ಮಹಾಓಂ ಕಪೀಶಾಯ ಮಹಾಓಂ ಕೃಷ್ಣಾನೋ ಕೃಷ್ಣಾನೋ ಪ್ರಪಂಚದಲ್ಲಿ ದೇವರನ್ನ ನಂಬಿರೋರೇ ಹೆಚ್ಚು ಜನ.
ಅಲ್ಲ ಅಲ್ಲ, ಅಣ್ಣ ಅಲ್ಲ ಅಂತ ಹೇಳಿದ್ರೆ ನೀವು? ಹೌದು, ನೀ ನನ್ನ ಅಣ್ಣ ಅಲ್ವಲ್ಲ? ಹಾ, ಅದು ನನಗೂ ಇಷ್ಟ ಇಲ್ಲ. ಯಾಕೆಂದ್ರೆ ನಂಗೆ ಬೇರೆ ಒಬ್ಳು ತಂಗಿ ಇದ್ದಾಳೆ. ನನಗೆ ನಿಮ್ಮ ಸಂಬಂಧ ಒಂಥರ ಸೆಳೆತ ಆದ್ರೆ ನನ್ನ ತಂಗಿ ಸಂಬಂಧನೇ ಒಂಥರ ಸೆಳೆತ. ನನ್ನ ತಂಗಿ ನೋಡ್ಕೊಂಡ್ಬಂದು ನಿಮ್ಮನ್ನು ಭೇಟಿ ಆಗ್ತೀನಿ. ಚಂಡಾಲ ಕಸಬ್ನಲ್ಲಿ ಪಾಲ್ದಾರನಾಗಿದ್ದು ಜೈಲ್ಗೆ ಹೋಗಿದ್ದು, ಅವ್ರ ಉಸ್ತುವಾರಿ ನಾನು ನೋಡ್ಕೋತೀಯ ಅನ್ನೋ ನಂಬಿಕೆ ಮೇಲೆ ನಾನು ಇಷ್ಟು ದಿನ ಇದ್ದದ್ದು. ಜುಮಿ, ಮಂದಿ ಮುಂದೆ ಮೈ ಕುಣಿಸ್ತಿದ್ದವಳು ಯಾರು ಉಸ್ತುವಾರಿ ಎಷ್ಟು ದಿನ ಇರ್ತಾಳೆ ಸುಳ್ಳಿ. ಯಾಕೆ ಬಿದ್ಬಿಟ್ಟೆ? ಎದ್ದೇಳು ಎದ್ದೇಳು. ಶಾಲ ಹೆಲ್ಪ್ ಯು. ಏನು ಮಾಡಬೇಕಾಗಿಲ್ಲ, ಅವ್ರು ನನ್ನ ಏನ್ ಬೇಕಾದ್ರೂ ಅನ್ಬೋದು. ಅವರು ಏನ್ ಬೇಕಾದ್ರು ಅಂದ್ರೆ? ಹೌದು, ನಾನು ಅವ್ರ ಹೆಂಡತಿ. ನೀನ್ ಅವ್ರ ಹತ್ರ ನಡ್ಕೊಂಡಿರೋ ರೀತಿ ನನಗ್ ಸ್ವಲ್ಪನೂ ಹಿಡಿಸ್ಲಿಲ್ಲ. ಸೀಮಾ, ನಿನ್ ಸೀಮಾ ಯಾವತ್ತೂ ಸತ್ತು ಹೋದ್ಲು, ಮೊದಲಿಲ್ಲಿಂದ ಆಚೆ ಹೋಗು. ನಿನ್ ಕೆಟ್ಟಮುಖ ನನಗೆ ತೋರಿಸ್ಬೇಡ. ಸೀಮಾ, ಯಾಕೆ ಈಗ ಆಡ್ತಾ ಇದೀಯಾ? ಏನಾಗಿದೆ ನಿನಗೆ? ಸಿಕ್ಕಿತ್ ನಾಯಿ, ಮೊದ್ಲಿಲ್ಲಿಂದ ಆಚೆ ಹೋಗ್ತೀಯೋ ಇಲ್ಲ ಇನ್ನೇ ನನ್ನ ಹೆಣ ಬೀಳ್ಬೇಕು. ಸಂಬಂಧ, ಪ್ರೀತಿ, ವಿಶ್ವಾಸ, ಬೆಂಗಳೂರು ಎಲ್ಲ
ಕಪಟ ಮೋಸ. ನಮ್ಮಲ್ಲಿ ಬೆಳೀತಾ ನಂಬಿಕೆ ಬೆಳಿ ಕತ್ತರಿಸೋಯ್ತು. ನನ್ಗೆ ಯಾರು ಬೇಡ, ನಾನು ಇಲ್ಲಿ ಬರ್ತಾನೆ ಇರಲಿಲ್ಲ. ಇದನ್ನು ಹೇಳ್ಬಿಟ್ಟೋಣ ಅಂತ ಬಂದೆ ಅಷ್ಟೇ. ಗುಡ್ ಬೈ ಜಿಮ್ಮಿ. ಏನಾಯ್ತು ನಿನಗೆ? ಯಾರ ಮೇಲೆ ರೋಷ? ನಿಮ್ ಮೇಲೆ, ನನ್ನ ತಂಗಿ ಅನಿಸ್ಕೊಂಡು ಸೀಮಾ ಮೇಲೆ, ಇರಲಿ ಹೆಣ್ಣು ಜಾತಿ ಮೇಲೆ. ಯಾವ ಹೆಣ್ಣು? ಏನ್ ಅಪರಾಧ ಮಾಡಿದ್ರು ಹೇಳು. ನಾ ಜೈಲಿಂದ ಬರೋದೊಳಗೆ ಸೀಮಾ ಆ ಚಂಡಾಲ ಕೊಳೆಗಡ್ಕ ಚಿಂತೂನ್ ಕಟ್ಕೊಂಡಿದ್ದಾಳೆ. ಆಡಬಾರದು ಮಾತಾಡಿ ನಿನ್ ಮುಖ ತೋರಿಸ್ಬಾರ ಹೊರಗಾಡ್ಬಿಟ್ಲು. ಏನ್ ಪರಿಸ್ಥಿತಿಯೋ ಏನು, ನಿಧಾನವಾಗಿ ಪರೀಕ್ಷೆ ಮಾಡಿದ್ರಾಯ್ತು. ನನಗಿಷ್ಟು ಬೇಗ ಅವನು ಮೈ ಒಪ್ಸಿದ ಮೇಲೆ ಪರೀಕ್ಷೆ ಮಾಡಕ್ ಇನ್ನೇನಿದೆ? ಯಾವತ್ತಿದ್ರು ಹೆಣ್ಣು ಇನ್ನೊಬ್ಬರ ಸೊತ್ತು. ನಿನ್ ತಂಗಿ ಅವಳ ಗಂಡನ್ನ ಸುಧಾರಿಸಿ ಒಳ್ಳೆಯವನಾಗಿ ಮಾಡಬಹುದು. ಏನ್ ಹೇಳಿದ್ರೆ ಅದಕ್ಕೊಂದು ಸಮಾಧಾನ? ಹೌದು ಜಿಮ್ಮಿ, ಎಲ್ಲ ನೋವುಗೂ ಒಂದು ಸಮಾಧಾನ ಇರುತ್ತೆ, ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಇರುತ್ತೆ. ಎಲ್ಲ ಚಿಂತೆಯನ್ನು ಬಿಟ್ಟು ನ್ಯಾಯವಾದ ಒಂದು ಕೆಲಸ ಹುಡುಕು. ಕೆಲಸ ಕೆಲಸ ಕೆಲಸ, ಕೈ ಕೋಲ ಹಾಕೊಂಡು ತಿರುಗಾಡುವ ನನ್ಗೆ ಯಾರು ಕೆಲಸ ಕೊಡ್ತಾರೆ? ತಲೆಕ್ಕೆ ಧಾರ ಇರೋ ಈ ಪರದೇಶಿಗೆ ಯಾರು ಕೆಲಸ ಕೊಡ್ತಾರೆ? ನಾನ್ ಕೊಡಿಸ್ಬಲ್ಲೆ, ಆದ್ರೆ ನೀನ್ ಮನಸ್ಸಿಟ್ಟು ಕೆಲಸ ಸಂಪಾದಿಸ್ಬೇಕು, ಅದು ನನ್ನ ಆಸೆ. ನನಗೋಸ್ಕರ ನನಗೋಸ್ಕರ ಜಿಮ್ಮಿ ಪ್ಲೀಸ್. ಇಲ್ಲ, ನನಗೆ ನ್ಯಾಯವಾದ ಜೀವನ ಬೇಡ. ನನ್ನ ಜೀವನದಲ್ಲಿ ನಾನು ಸೋತೆ, ನೀನು ಸೋಲ್ಲೇಬೇಕು. ನೀನು ಸೋಲ್ಲೇಬೇಕು. ರಾತ್ರಿ ಯಾಕೆ ಬಹಳ ಹೊತ್ತಾಗಿದೆ, ಕತ್ಲೆಯಲ್ಲಿ ಹಾಕುತ್ತಿದ್ದಿ? ಮನಸ್ಸಿನೊಳಗು ಬೆಳಕು ಹೊರಟೋಗಿದೆ ಗಣೇಶ್, ಹೊರಗಿನ ಕತ್ಲೆ ಕಡೆ ಗಮನವೇ ಬರಲಿಲ್ಲ. ಅಯ್ಯೋ ಹುಚ್ಚಿ, ಹಾಗಂತ ಈ ಕತ್ಲೆಯಲ್ಲಿ ಎಷ್ಟೊತ್ತು ಕೂತಿರ್ತಿ? ಸುಧಾ, ಏ ಸುಧಾ, ಯಾವತ್ತಿದ್ರು ನಿನ್ ಮನಸ್ಸಿನ ಕತ್ಲೆನ ನಾನು ತಾನೇ ದೂರ ಮಾಡಬೇಕು. ಹಾ ಗಣೇಶ್, ನನ್ನನ್ನ ಸುಖವಾಗಿಡಬೇಕು ಅಂತ ನೀನು ಎಷ್ಟು ಹಂಬಲಿಸ್ತಿ ಅಂತ ನನಗ್ ಗೊತ್ತು. ಆದ್ರೆ ನಾನೇ ಬೇರೆ ದಾರಿಲಿ ಬಹಳ ದೂರ ಹೊರಟು ಹೋಗಿದ್ದೀನಿ ಅನ್ನಿಸ್ತಿದೆ. ಹಿಂದಿಕ್ ಬಸುಧ, ನಿನ್ನನ್ನೇ ಪ್ರಾಣ ಅಂತ ತಿಳ್ಕೊಂಡಿರೋ ನನಗೋಸ್ಕರ ನೀನ್ ಹಿಂದಕ್ ಬರೋದು ನಿನ್ ಸೋಲು ಅಂತ ತಿಳ್ಕೋಬಾರ್ದು. ಪುನಃ ಸೋಲು, ಹೆಣ್ಣು ಸುಖಕ್ಕೋಸ್ಕರ ನಾ ಗುರಿನ ಸಾಧನೆನ ಬಿಟ್ಕೊಡೋಳಲ್ಲ. ಗುರಿ ಆ ನಾಗ್ರಹವನ್ನ ನಾಗರಿಕನ್ನಾಗಿ ಮಾಡೋದಕ್ಕೆ ಹೊರಟಿರೋದು ಗುರಿನೇ. ನಿನ್ ನೋಡಿದ್ರೆ ನನಗೆ ಪಾಪ ಅನ್ಸುತ್ತೆ. ಥ್ಯಾಂಕ್ ಯು ಗಣೇಶ್, ಥ್ಯಾಂಕ್ ಯು. ನೀವು ಕಳ್ಕೊಂಡ ಗುರಿ ಇಲ್ಲೇನೋ ಬಿದ್ದಿರ್ಬೋದು ಅಂತ ಆಗಾಗ್ಗೆ ಬಂದು ಹುಡುಕ್ತಾ ಇದ್ದೀರಾ? ಹೌದು, ಅದನ್ನ ಕಟ್ಕೊಂಡು ನಿನಗೇನು? ನನ್ನ ನಿನ್ನ ಋಣ ಅವತ್ತೇ ಹರಿದೋಯ್ತಲ್ಲ. ಹಾಗನ್ಬೇಡಿ, ನನ್ನ ನಿಮ್ಮ ಋಣ ಹರಿದೋಗುವಂತದ್ದಲ್ಲ ಅಂತ ಕಾಣಿಸುತ್ತೆ. ನಾನು ಈ ಮೋಟಾರ್ ಜನಕ್ಕೆ ಕೆಲಸ ಮಾಡ್ತಿದ್ದೀನಿ, ಬನ್ನಿ ನೀನೇ ನೋಡುವಂತೆ. ಅಲ್ಲೇ ಅಲ್ಲೇ ಕೂತಿದ್ದೀರಾ, ಹೊರಗೆ ಬನ್ನಿ.
ನನ್ನ ನಿಜವಾದ ಕೆಲಸ ಗೊತ್ತಿದೆ ರೀ, ನೋಡಿ ಬನ್ನಿ, ನೀವು ತುಂಬಾ ಸಂತೋಷ ಪಡ್ತೀರಾ, ನನಗೂ ಸಂತೋಷನೇ. ಎಷ್ಟು ಗೊತ್ತಾ? ಇಷ್ಟು ಮನಸ್ಸಿನಿಂದಾನೇ. ಆದ್ರೆ ಹೇಗಿರ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಅವತ್ತು ನಾನು ಏನೇ ಹೇಳಿದೆ ಅಂತ ನಿಮ್ಮ ನನ್ನ ಮೇಲೆ ಬೇಜಾರಾ ಇಲ್ವಾ? ನನ್ನ ಕ್ಷಮಿಸಿದ್ದೀರಾ? ಬೇಡ, ಅದು ನೀನೇ ಇದಾ ದೇವಸ್ಥಾನ ಅಲ್ಲ, ನೀರೋ ಜಾಗನೇ ನನಗೆ ದೇವಸ್ಥಾನ. ನೋಡಿ ಒಂದು ಮಾತು, ನಾನು ಎಷ್ಟೇ ಯೋಚನೆ ಮಾಡ್ತಿರ್ಲಿ, ಏನೇ ಕೆಲಸ ಮಾಡ್ತಿರ್ಲಿ, ನಿಮ್ದೇ ಜಾಪಕ, ನಿಮ್ದೇ ನೆನಪು. ಸುಧಾ, ಕಳ್ಳತನ ಸುಲಿಗೆಯಿಂದ ಸಾವಿರಾರು ರೂಪಾಯಿ ಸಂಪಾದನೆ ಮಾಡ್ತಿದ್ರು, ನೆಮ್ಮದಿ ಇರಲಿಲ್ಲ. ಈ 300 ರೂಪಾಯಿ ಸಂಬಳದಲ್ಲಿರೋ ಸುಖ ಸಂತೋಷನ ಹೊಸ ಜೀವನನ ನೀವು ತಾನೇ ತೋರಿಸ್ಕೊಟ್ಟಿದ್ದು. ಹೋಗ್ತೀನಿ ಅಂದ್ರೆ ಹೇಗ್ರಿ ಬರ್ತೀನಿ? ಏನಿ ಸಾಧ್ಯ ಆಗಿತ್ತು. ನಾನು ಪ್ರಯತ್ನಿಸ್ಬೇಕು, ನೀನು ಬದಲಾಗ್ಬೇಕು ಅನ್ನೋದ್ರಲ್ಲಿ. ನಾನು ಹೆಣ್ಣು, ನೀನು ಗಂಡು ಅನ್ನೋದು ಮರೆತು ಹೋಗಿತ್ತು ಜಿಮ್ಮಿ. ಅಂದ್ರೆ ಔಷಧಿಗಳನ್ನ ಕಂಡಿಡಿಯೋರು ಚುಚ್ಚಿ ಚುಚ್ಚಿ ಚಿತ್ರಹಿಂಸೆ ಮಾಡ್ತಾರಲ್ಲ, ಹಾಗೆ ನಿನ್ ಕೈ ಸಿಕ್ಕಿದ್ರೆ ಇಲ್ಲಿ ನಾವು ತಿಳ್ಕೊಂಡಿದ್ದೆ ಅಲ್ಲ. ಶ್ರೀಮಂತರ ಮಗಳು ಶ್ರೀಮಂತ ಆಗಿರೋ ಬಿಟ್ಬಿಟ್ಟು ಈ ದಿಕ್ಕಿಲ್ಲದವನ ಮನಸ್ಸಿನಲ್ಲಿ ದೊಡ್ಡ ದೊಡ್ಡ ಆಸೆಗಳನ್ನ ಕೆರೆಸಿ ನನ್ನ ಕೊಲ್ಬೇಕಂತಿದ್ದೆ ಅಲ್ಲ. ಇಲ್ಲ ಜಿಮ್ಮಿ, ನಾನ್ ಶ್ರೀಮಂತರ ಮಗಳೇ ಅಲ್ಲ. ಹಾಗಾದ್ರೆ ಖಂಡಿತ ನಿನ್ನನ್ನು ದೂರ ಮಾಡಕ್ ಆಗೋದಿಲ್ಲ ಸುಧಾ. ನೀನ್ ನನಗೋಸ್ಕರ ಬಾಳಲೇಬೇಕು, ನೀನಿಂದ ನಾ ಒಳ್ಳೆ ಅನ್ನೋದಕ್ಕೆ ಸಾಧ್ಯವೇ ಇಲ್ಲ. ನೀನ್ ನನಗೆ ಬೇಕು ಸುಧಾ, ಬೇಕೇ ಬೇಕು. ಜಿಮ್ಮಿ ಬಿಡು, ನಾನ್ ಬಿಡು, ಬಿಟ್ಬಿಡು. ಜಿಮ್ಮಿ, ಕೈ ಸಿಕ್ಕಿದ ಒಂದ್ ಹೆಣ್ಣನ್ನ ಹೀಗ್ ಬಲವಂತ ಮಾಡಬಾರ್ದು, ಬಿಡು. ಭಾವನೆ ಇಲ್ಲ ಸುಧಾ, ಬಂಧನ. ಈ ಬಂಧನದಿಂದಲೇ ಪಶುವಾಗಿದ್ದ ನನ್ನ ಮನುಷ್ಯನಾಗಿ ನೋಡಕ್ ನಿನಗೆ ಸಾಧ್ಯ ಆಗಿತ್ತು. ಇಲ್ಲ ಜಿಮ್ಮಿ, ನಾನು ಶ್ರೀಮಂತರ ಮಗಳೇ ಅಲ್ಲ. ಹಾಗಾದ್ರೆ ಖಂಡಿತ ನಿನ್ನನ್ನು ದೂರ ಮಾಡಕ್ ಆಗೋದಿಲ್ಲ ಸುಧಾ, ನೀನ್ ನನಗೋಸ್ಕರ ಬಾಳಲೇಬೇಕು, ನೀನಿಂದ ಒಳ್ಳೆ ನಾವು ಅದಕ್ಕೆ ಸಾಧ್ಯವೇ ಇಲ್ಲ. ನೀನ್ ನನಗೆ ಬೇಕು ಸುಧಾ, ಬೇಕೇ ಬೇಕು.
ಜನ್ಮವೆ ನನಗಾಗಿ ಮಾಡೆ ಕಾರ್ ರಿಪೇರಿ ಮಾಡೋ ನಾಟಕ ಆಡ್ತಿದ್ಯಾ? ನಾಟಕ ಅಲ್ರಿ, ಕಾರ್ ರಿಪೇರಿ ಮಾಡೋದೇ ನನ್ನ ಕಸಬು. ನನ್ನ ಮನತನದ ಗೌರವನ ಹಾಳು ಮಾಡೋದಕ್ಕೆ ಚಿಕ್ಕಂದಿನಿಂದ ನನಗೆ ಅಂತ ಬೆಳೆದ ಸುಧಾನ ನನ್ನಿಂದ ಕಿತ್ಕೊಳಕ್ಕೆ ನಾಟಕ ಆಡ್ತಿದ್ಯಾ? ಇಲ್ಲ, ಸುಧಾ ನನ್ನ ಮೆಚ್ಕೊಂಡಿದ್ದಾನೆ. ಸುಧಾನ ನನ್ನ ಜೀವ ಅಂತ ತಿಳ್ಕೊಂಡಿದ್ದೀನಿ. ಸುಧಾ ನನ್ನ ಹೆಂಡತಿ. ಮಿಸ್ಟರ್, ನಾನು ಯಾರ ಮೇಲೂ ಕೈ ಮಾಡಲ್ಲ. ಕೈ ಮಾಡೋರ್ನ
ದಾರಿಗೆ ಯಾರಾದರೂ ಅಡ್ಡ ಬಂದ್ರೆ ನಾನು ಕಟಕ್ನಾಗ್ಬಿಡ್ತೀನಿ. ಐ ವಾರ್ನ್ ಯು. ಪ್ಲೀಸ್, ತಪ್ಪಾಗಿದ್ರೆ ವಾರಂಟ್ ತಂದು ಅರೆಸ್ಟ್ ಮಾಡಿ. ವಾರ್ನ್ ಯಾಕೆ ಮಾಡ್ತೀರಾ? ದ ಡೇ ವಿಲ್ ಕಮ್, ಐ ವಿಲ್ ವೇಟ್ ಫಾರ್ ದ ಡೇ. ಗಣೇಶ್, ಏನಾಯ್ತು? ಆಕ್ಸಿಡೆಂಟ್? ಹೊಡೆದಾಟ. ಯಾರ್ಯಾರಿಗೆ? ನನಗೂ ಜಿಮ್ಮಿಗೂ. ಕಾರಣ? ನೀನೆ. ಇಬ್ಬರಲ್ಲೊಬ್ಬರು ಸಾಯ್ಬೇಕಾಗಿತ್ತು. ಜಿಮ್ಮಿ ನಿನಗೇನ್ ಮಾಡ್ದ? ಸುಧಾ ನನ್ನ ಹೆಂಡತಿ ಅಂದ. ಅವನ್ ಲೋಫರು, ಕಳ್ಳ, ಮೋಸಗಾರ ಏನಾದ್ರೂ ಆಗಿರ್ಲಿ ನನಗೇನಂತೆ. ಬಟ್ ಈ ಮಾತು ಸಹಿಸೋದಿಲ್ಲ ಸುಧಾ. ನಾನು ಕೊಲೆಗಾರನಾದ್ರೂ ಚಿಂತೆ ಇಲ್ಲ, ಅವನ್ ಮಾತ್ರ ಬಿಡೋದಿಲ್ಲ. ಯಾಕೆ? ಅವನ್ ಹೇಳಿದ ಮಾತು ನಿಜ ಯಾಕಾಗ್ಬಾರದು? ಸುಧಾ, ಬಹಳ ಪರಾಕ್ರಮ ತೋರಿಸ್ಬಿಟ್ಟು ಬಂದೆ ಅಲ್ಲ. ನಿಮ್ ಉದ್ಯೋಗದಲ್ಲಿರೋ ಕ್ರೂರ್ ಬುದ್ಧಿ ಇಲ್ಲೂ ತೋರಿಸ್ಬಿಟ್ಟಿಯಲ್ಲ. ಚಿಕ್ಕಂದಿನಿಂದ ನಿನ್ನೆ ಮನಸ್ಸಿನಲ್ಲಿಟ್ಕೊಂಡಿದ್ದು ನನ್ನ ದೂರ ಮಾಡಿ ಕಕ್ಷಿದಾರನ ಬದಲಾಯಿಸೋ ಲಾಯರ್ ಬುದ್ಧಿನ ನೀನು ತೋರಿಸ್ಬಿಟ್ಟೆಯಲ್ಲ. ಗಣೇಶ್, ಹೆಣ್ಣು ಗಂಡಿನ ಸಂಬಂಧನ ಯಾರು ನಿರ್ಧಾರ ಮಾಡೋಕ್ಕಾಗಲ್ಲ. ಸುಧಾ ಸುಧಾ, ದುಡುಕ್ಬೇಡ. ಅಪರಾಧಿ ಯಾವತ್ತಿದ್ರು ಅಪರಾಧಿನೇ. ಜಿಮ್ಮಿ ಮಾಡಿದ ಎಷ್ಟೋ ಮೋಸಗಳಲ್ಲಿ ಇದು ಒಂದು. ಅವನ್ ನಂಬೇಡ. ನಂಬಿಕೆ ಬಂದಾಯ್ತು. ಜಿಮ್ಮಿ ಉತ್ತಮ ಜೀವಿ ಅನ್ನೋದನ್ನ ಪ್ರಪಂಚವೇ ಒಪ್ಪಹಾಗ್ ಮಾಡ್ತೀನಿ. ಅನುಮಾನಕ್ಕೆ ಆಸ್ಪದವೆ ಇಲ್ಲದ ಹಾಗೆ ಜಿಮ್ಮಿನ ಜೈಲಿಗೆ ಹಾಕಿ ತೋರಿಸ್ತೀನಿ. ಆ ಟ್ಯಾಕ್ಸಿಲಿ ಏನೋ ಗೇರ್ ಟ್ರಬಲ್ ಅಂತೆ. ಸ್ವಲ್ಪ ಲಾಂಗ್ ಟ್ರೈಲ್ ನೋಡ್ಕೊಂಡು ಬಾಪ ಸಿಟಿಲಿ. ಕಾರ್ ಕೆಟ್ಟಿದೆ ಅಂತ
ಸ್ವಲ್ಪ ನೋಡಪ್ಪ. ಓಕೆ ಸರ್. ನೋಡ ಯಾರ ಜೊತೆ ಕರ್ಕೊಂಡು. ನಾನ್ ಜಿಮ್ಮಿ, ಕಾರ್ಮಿಕನೇ. ಡಾಕು ಅಲ್ಲ. ಡಾಕು ವಿಷಯ ಎತ್ತಾದ್ಯಲ್ಲ, ಏನ್ ಸಮಾಚಾರ? ಚಾಕು ತೆಗಿತಾ ಇದ್ರಲ್ಲ, ಏನ್ ಸಮಾಚಾರ? ಬೇಷ್. ಕಾರ್ಗೇನಾಗಿದೆ? ಹಾ, ಕ್ರಾಂಕಿಸ್ ಕಳ್ಸ್ಕೊಂಡಿದ್ದೆ. ಹೋಪ್ಲೆಸ್. ಸರ್, ನೀವ್ ಎಲ್ಲಿಗೆ ಹೋಗ್ಬೇಕು? ಇಲ್ಲೇ ಒಂದ್ 5-6 ಮೈಲಿ, ಟ್ರಾವೆಲ್ಸ್ ಬಂಗ್ಲೋಗೆ. ಐ ಸಿ. ಕೃಷ್ಣ, ಯಾವ್ದಾದ್ರು ಲಾರಿ ಬಂದ್ರೆ ಕಾರ್ ಟೋ ಮಾಡ್ಕೊಂಡು ಗ್ಯಾರೇಜ್ ತಗೊಂಡು. ಓಕೆ ಸರ್, ಬನ್ನಿ ಸರ್. ರೈಟ್. ಜಿಮ್ಮಿ. ಎಸ್ ಸರ್. ಒಂದು 5 ನಿಮಿಷ ವೇಟ್ ಮಾಡು, ನಾನು ಬಂದ್ಬಿಡ್ತೀನಿ, ಒಟ್ಟಿಗೆ ಗ್ಯಾರೇಜ್ ಹೋಗೋಣ. ಓಕೆ. ಬನ್ನಿ ಸಾಹೇಬ್ರೇ, ಕೂತ್ಕೊಳ್ಳಿ. ಹಲೋ. ಹಲೋ. How are you? Fine. Fine. Nice. Say, it's fantastic. Prabhakar, ನಿಮ್ ತಂದಿರೋ ವಜ್ರಗಳು ಸಾವಿರಾರು ವರ್ಷದ ಹಿಂದಿಂದು. ನೀವು ಕೇಳಿದಷ್ಟು ಹಣ ಕೊಡೋಕೆ ಸಿದ್ಧವಾಗಿದ್ದೀನಿ. ಬಟ್ ನಾಳೆ ಕೆಲಸ, ಇವತ್ತು ಕೆಲಸ. ಓಕೆ. ನಮಸ್ಕಾರ ಸರ್. ದೈವ ಅವನ್ ಹೇಳ್ದ ಕೇಳೋದ್ರಲ್ಲೇ ಮೋಕ್ಷ. ಕಮಾನ್ ಟಾಲೆ. Thank you.
ಚಿಂತು ಸಾಹೇಬ್ರು ಇದ್ರು. ಅವರೊಬ್ರೇ ಇದ್ರು, ಜೊತೆಯಲ್ಲಿ ಇನ್ನಾರಿದ್ರು? ಜೊತೆಯಲ್ಲಿ ಹೇಳು, ನಿಜ ಹೇಳು. ಜೊತೆಯಲ್ಲಿ ಇನ್ಯಾರು ಇರ್ಲಿಲ್ಲ ಅಮ್ಮವ್ರೆ. ಈ ವ್ಯಕ್ತಿ ಅಲ್ಲಿರ್ಲಿಲ್ವಾ? ಇಲ್ಲ, ಆದ್ರೆ ಕೊಲೆ ಮಾಡಿದವ ನೀವನೇ. ಅವನ ಬೆರಳು ಗುರುತು ಅದ್ರ ಮೇಲೆ ಇದೆ, ಆ ಚಾಕು ಮುಟ್ಟಬೇಡಿ ಅಂತ ಚಿಂತು ಸಾಹೇಬ್ರೆ ಹೇಳಿದ್ರು. ಈ ವ್ಯಕ್ತಿ ನಿನಗೆ ಹೇಗ್ ಗೊತ್ತು? ಸತ್ ಹೋದವ್ರನ್ನ ಇವನೇ ಕರ್ಕೊಂಡ್ಬಂದದ್ದು. ಮೇಟಿ, ಈ ಕೊಲೆನ ಚಿಂತು ಸಾಹೇಬ್ರೇ ಯಾಕೆ ಮಾಡಿರಬಾರದು? ಅದ್ ಹೆಂಗ್ ಸಾಧ್ಯ ರೀ? ಹಾಗಿದ್ದಿದ್ರೆ ಆ ಚಾಕುನ ಯಾರು ಬೇಕಾದ್ರೂ ಮುಟ್ಟಿ ಅಂತಿದ್ರು. ಯುಮೇಗು, ಯುವರ್ ಆನರ್, ಮುಖ್ಯ ಸಾಕ್ಷಿನ ಕೆಲವು ಪ್ರಶ್ನೆ ಕೇಳೋಕೆ ಅನುಮತಿ ಕೊಡಬೇಕು. ಎಸ್, ಯುವರ್ ಪರ್ಮಿಟೆಡ್. ಮಿಸ್ಟರ್ ಚಿಂತು, ಕೊಲೆ ನಡೆದ ಸ್ಥಳದಲ್ಲಿ ನಿಮ್ ಜೊತೆಯಲ್ಲಿ ಜಿಮ್ಮಿ ತಂಗಿ ಸೀಮಾ ಇದ್ಲು ಅಂತ ಜಿಮ್ಮಿ ಹೇಳಿಕೆ, ನೀವೇನಂತೀರಿ? ಜಿಮ್ಮಿ ತಂಗಿ ಸೀಮಾ? ನನ್ಗ್ಯಾರು ಇಲ್ಲ ಅಂತ ಅಷ್ಟ ಸತ್ಯ ಜಿಮ್ಮಿ ಕೋರ್ಟ್ನಲ್ಲಿ ಹೇಳಿದಾನಂತಲ್ಲ ಮೇಡಮ್. ಇರಬಹುದು, ಅಪರಾಧಕ್ಕೆ ಸಿಕ್ಕಾಕೊಂಡವರು ಹಾಗ ಹೇಳೋದು ಸಹಜ. ಈ ಕೇಸ್ನಲ್ಲಿ ಸೀಮಾ ಅನ್ನೋ ವ್ಯಕ್ತಿ ಮುಖ್ಯ, ವೆರಿ ಇಂಪಾರ್ಟೆಂಟ್. ಅವಳು ತನ್ನನ್ನ ಅಣ್ಣ ಅಂತ ಭಾವಿಸಿದಾಳೆ ಅಂತ ಜಿಮ್ಮಿಗ್ ನಂಬಿಕೆ. ಹಾಗೊಬ್ಳಿದ್ರು ಅಲ್ಲಿಗೆ ಯಾಕೆ ಬರ್ತಾಳೆ? ಅವಳು ನಿಮ್ ಹೆಂಡತಿ. ನನ್ಗೆ ಯಾವ ಹೆಂಡತಿನೂ ಇಲ್ಲ, ಸೀಮಾ ನನ್ನ ಹೆಂಡತಿ ಅಲ್ವೇ ಅಲ್ಲ. ಕೊಲೆಯ ಸ್ಥಳದಲ್ಲಿ ಯಾವ ಹೆಂಗಸು ಇರ್ಲಿಲ್ಲ. ನಿಜ ಹೇಳಿ, ಆಕೆ ಅಲ್ಲಿದ್ಲು ಅನ್ನೋದನ್ನ ನಾನ್ ನಿರೂಪಿಸಬಲ್ಲೆ. ಐ ಕ್ಯಾನ್ ಪ್ರೂವ್ ಇಟ್. ಐ ಆಬ್ಜೆಕ್ಟ್ ಮೈ ಲಾರ್ಡ್. ಅಬ್ಜೆಕ್ಷನ್ ಸಸ್ಟೈನ್ಡ್, ಯು ಮೇ ಪ್ರೊಸೀಡ್. ಆಕೆ ಅಲ್ಲಿದ್ಲು ಅನ್ನೋದನ್ನ ನಾನ್ ನಿರೂಪಿಸಬಲ್ಲೆ ಅಂತ ತಾವು ಹೇಳಿದ್ರಿ, ಆದ್ರೆ ಅದು ತಮ್ಮ ಭ್ರಾಂತಿ. ಜಿಮ್ಮಿ ಹೇಳಿದ್ದು ತಮಗೆ ವೇದವಾಕ್ಯ, ಆದರೆ ಜಿಮ್ಮಿಗೂ ತಮಗೂ ಕೇವಲ ಅಡ್ವೊಕೇಟ್ ಮತ್ತು ಕಚ್ಚಿಗಾರನ ಸಂಬಂಧ ಅಲ್ಲ ಅನ್ನೋದು ನನಗೆ ಗೊತ್ತಿದೆ. ಜಿಮ್ಮಿ ಕೇಸ್ನಲ್ಲಿ ಎಲ್ಲ ಆಧಾರಗಳು ಅವನಿಗೆ ವಿರುದ್ಧವಾಗಿದೆ. ನನ್ನ ಬುದ್ಧಿವಂತಿಕೆ ಏನೂ ನಡೀತಾ ಇಲ್ಲ. ಈಗ ಅವನ್ ತಂಗಿ ಸೀಮಾನ ಪತ್ತೆ ಹಚ್ಚಬೇಕು. ಅವಳು ಆ ಚಿಂತು ಹೆಂಡತಿ ಅಂತಲ್ಲ, ಗುಟ್ ಬಿಟ್ಟು ಕೊಡ್ತಾಳ? ಹೆಣ್ಣಿನ ಮನಸ್ಸು ಹೆಣ್ಣಿಗೆ ಗೊತ್ತು, ಅದು ಬಲವಂತನ ಮದುವೆ. ಅವಳೆಲ್ಲಿದ್ದಾಳೆ ಗೊತ್ತಾ? ಜಿಮ್ಮಿ ಸೂಕ್ಷ್ಮವಾಗಿ ಹೇಳಿದಾನೆ. ಒಬ್ಳೆ ಪ್ರಯತ್ನ ಪಡ್ತೀಯ? ನನ್ನ ಸಹಾಯಕ್ಕೆ ಇನ್ ಯಾರಿದ್ದಾರೆ ಗಣೇಶ್? ನಾನು. ನೀನು ಪೊಲೀಸ್ ಆಫೀಸರ್, ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ ಸರ್. ಗಣೇಶ್, ಮೈ ಲಾರ್ಡ್, ಆರೋಪಿಯಾದ ಜಿಮ್ಮಿ ಕತ್ತಲೆ ನಿರ್ಜನವಾದ ಪ್ರದೇಶದಲ್ಲಿ ಒಂಟಿಯಾಗಿದ್ದ ಪ್ರಭಾಕರನ ಹೆದರಿಸಿದ್ದಾನೆ.
ಪ್ರಭಾಕರ್ ತನ್ನಲ್ಲಿ ಬೆಳೆಯಬಾರ ವಜ್ರಗಳಿರುವುದನ್ನ ತಿಳಿಸಿದ್ದಾನೆ. ಪ್ಲೀಸ್ ನೋಟ್ ದ ಪಾಯಿಂಟ್. ಪ್ರವಾಸಿ ಮಂದಿರದಲ್ಲಿ ಪ್ರಭಾಕರ್ನ ಬಿಟ್ಟು ಹೊರಟೋದಾಗಿ ಮಾಡಿ ಜಿಮ್ಮಿ ಮತ್ತೆ ಅಲ್ಲಿಗೆ ಬಂದಿದ್ದಾನೆ. ಮೈ ಲಾರ್ಡ್, ಕುರ್ತದ ಅಮಲ್ನಲ್ಲಿದ್ದ ಪ್ರಭಾಕರನನ್ನ ಚಾಕುವಿನಿಂದ ಇರಿದುಕೊಂಡು ತನ್ನ ಕೈಗೆ ಸಿಕ್ಕಿದಷ್ಟು ವಜ್ರಗಳನ್ನು ಎತ್ಕೊಂಡು ಓಡಿದ್ದಾನೆ. ದಿಸ್ ವಾಸ್ ಎ ಸ್ಕೇಮ್ ಓವರ್ ಆನರ್. ಕಳ್ಳ ಸಾಗಾಣಿಕೆ ದರೋಡೆಯಲ್ಲಿ ಪಳಗಿರೋ ಜಿಮ್ಮಿಗೆ ಕೊಲೆಯ ರಕ್ತದ ಬಗ್ಗೆ ಕೊಂಚ ಕೂಡ ಅಂಜಿಕೆ ಇಲ್ಲ. ಚಾಕು ಮೇಲಿನ ಕೈ ಬೆರಳಿನ ಗುರುತು ಈ ಕೊಲೆಯನ್ನ ಜಿಮ್ಮಿನೇ ಮಾಡಿದನೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳುತ್ತೆ. ಆದ ಕಾರಣ ನ್ಯಾಯಮೂರ್ತಿಗಳು ಆರೋಪಿಗೆ ತಕ್ಕ ದಂಡನೆ ನೀಡಬೇಕು ಅಂತ ನನ್ನ ಪ್ರಾರ್ಥನೆ. ಸಾಕ್ಷಿ ಆಧಾರಗಳನ್ನು ವಿವೇಚಿಸಿ, ವಾದ ವಿವಾದಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ, ಆರೋಪಿ ಹಿಂದಿನ ಅಪರಾಧಗಳನ್ನು ಗಣನೆಗೆ ತೆಗೆದುಕೊಂಡು ಈ ಕೊಲೆಯನ್ನು ಆತನೇ ಮಾಡಿದ್ದಾನೆಂದು ತೀರ್ಮಾನಿಸಲಾಗಿದೆ. ಇಂಥ ವ್ಯಕ್ತಿಗಳು ಸಮಾಜಕ್ಕೆ ಕಳಂಕರು, ಕಂಟಕರು. ಆದ್ದರಿಂದ ಕೆರೆಯೇರಿ ಅಲಿಯಾಸ್ ಜಿಮ್ಮಿಗೆ IPC 302 ಸೆಕ್ಷನ್ ಪ್ರಕಾರ ಮರಣದಂಡನೆಯನ್ನು ವಿಧಿಸಲಾಗಿದೆ. ಮಂದಿರದಲ್ಲಿ ದೇವರು ಕಾಣಲೇ ಇಲ್ಲ, ನ್ಯಾಯ ಮಂದಿರದಲ್ಲಿ ನ್ಯಾಯವು ಸಿಗಲೇ ಇಲ್ಲ. ದೇವ ಮಂದಿರದಲ್ಲಿ ದೇವರು ಕಾಣಲೇ ಇಲ್ಲ, ನ್ಯಾಯ ಮಂದಿರದಲ್ಲಿ ನ್ಯಾಯವು ಸಿಗಲೇ. ಮೋಸವೇ ಗೆಲ್ಲುವುದು, ದ್ರೋಹವೇ ಉಳಿಯುವುದು ಎನ್ನುವುದಾರಿತೇ ಬಾಳಿನೊಳು ನನ್ನ ಬಾಳಿನೊಳು. ಬಾಳಿನ ನೀತಿಯ ಕಲಿಯದೆ ಇಂದು ನಾನೊಂದಿ ನಾ ಬಲು ನೊಂದಿ. ಆಸೆಯ ಅರಮನೆ ಬೆಂಕಿಗೆ ಸಿಲುಕಲು ಅರಿಯದೆ ಇಂದು ನಾವೆತ್ತೆ ನಾ ಬಲು ನೊಂದಿ. ದೇವ ಮಂದಿರದಲ್ಲಿ ದೇವರು ಕಾಣಲೇ ಇಲ್ಲ, ಪಡೆಯುವ ಮೊದಲೇ
ಕಳೆಯುವ ಸಮಯದೆ ಸಾವಿನ ಉರುಳಿಗೆ ಸೆರೆಯಾದೆ ನಾ ಸೆರೆಯಾದೆ ದೇವ ಮಂದಿರದಲ್ಲಿ ದೇವರು ಕಾಣಲಿಲ್ಲ ನ್ಯಾಯ ಮಂದಿರದಲ್ಲಿ ನ್ಯಾಯವು ಸಿಗಲೇ ಇಲ್ಲ ಅಮ್ಮ ನೀನ್ ತಾನೇ ಅಡ್ವೊಕೇಟ್ ಸುಧಾ ನಾನು ಜಿಮ್ಮಿ ತಂಗಿ ಸೀಮಾ ಸೀಮಾ ಹೌದು ಪ್ರಭಾಕರ್ನ ಕೊಲೆ ಮಾಡಿದ್ದು ಜಿಮ್ಮಿ ಅಲ್ಲ ನನ್ ಗಂಡ ಚಿಂತು ಅದನ್ನ ಕಣ್ಣೂರೆ ಕಂಡವಳು ನಾನೇ ಬಹಳ ಕಷ್ಟಪಟ್ಟು ತಪ್ಪಿಸ್ಕೊಂಡು ಬಂದಿದ್ದೀನಮ್ಮ ಅಂದ್ರೆ ಸೀಮಾ ನಿನ್ ಗಂಡನೇ ಕೊಲೆ ಮಾಡಿದ್ದು ಅಂತ ಪೊಲೀಸ್ನವ್ರಿಗೆ ನಾನೇ ತಿಳಿಸ್ತೀನಿ ನಡೀರಿ ಮೇಟಿ ನೀನು ಇಲ್ಲಿ ಮೇಟಿ ಯಾವ ಮೇಟಿ ಯಾವ ಮೇಟಿನ ಜಿಮ್ಮಿ ವಿರುದ್ಧ ಸುಳ್ಳು ಸಾಕ್ಷಿ ಹೇಳಿದ ಟಿ ಬಿ ಮೇಟಿ ನೀನ್ ತಾನೆ ಅಯ್ಯಪ್ಪ ನನ್ ಬಿಟ್ಬಿಡಿ ಬಡವ ಹನನಾಶೆ ಏನ್ ಮಾಡ್ತಿದ್ದಿ ಇಲ್ಲಿ ನಮ್ ಸಾಹೇಬ್ ನೋಡೋಣ ಅಂತ ಬಂದೆ ಸಾಹೇಬ ಯಾವ ಸಾಹೇಬ್ನು ಚಿಂತು ಸಾಹೇಬರ್ನ ಚಿಂತು ಅಮ್ಮನ ಹಳೆ ಎಲ್ಲಿ ಜನ ಅಯ್ಯೋ ಅವ್ನ ಸಾಹಸ ಬೇಡಪ್ಪ ಹೇಳಿ ಸರ್ ನಿಮಿಷ ನಿಮಿಷಕ್ಕೂ ಒಂದೊಂದ್ ಸಲ ಸಾಯ್ತಾ ಇರೋ ನನ್ನ ಸುಧಾ ಯಾಕೆ ನೋಡಕ್ ಬರ್ಲಿಲ್ಲ ಯಾಕೆ ಸರ್ ಸುಧಾ ನೋಡಕ್ ಬರ್ಲಿಲ್ಲ ನಾ ಸುಧಾ ನೋಡ್ಲೇಬೇಕು ಹೇಳಿ ಅವಳು ಯಾಕೆ ಬರ್ಲಿಲ್ಲ ಸುಧಾ ಮೂರ್ ದಿವಸದಿಂದ ನಾಪತ್ತೆ ಆಗಿದ್ದಾಳೆ ಚಿನ್ನ ಡ್ರೈವರ್ ಸುಧಾ ನಾಪತ್ತೆ ಆಗಿದ್ದಾಳೆ ಚಿನ್ನ ಸುಧಾ ನಾಪತ್ತೆ ಎರಡು ಹೆಣ್ಣುಳಿಗಳು ಈ ಸಿಂಹನ ಬೋನಿಗಾಕ್ಸೋದಿಕ್ಕೆ ಪೊಲೀಸ್ ಸ್ಟೇಷನ್ ಹೋಗ್ಬೇಕು ಅಂತಿದ್ರಲ್ಲ ಪಾಪ ಈ ಚಿಂತು ಮೃಗಾಲಯಕ್ಕೆ ಬಂದ್ಬಿಟ್ರೆ ಜಿಮ್ಮಿ ಜೈಲಿಂದ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ ವಾಟ್ ಜಿಮ್ಮಿ ತಪ್ಪಿಸ್ಕೊಂಡ್ಬಿಟ್ಟಾನ Thank you.
ಕ್ಷಣದಲ್ಲಿ ನಾನು ಗೆದ್ದೆ, ಕರುಣೆಯಲ್ಲಿ ನೀನು ಗೆದ್ದೆ. ಯು ಆರ್ ಗ್ರೇಟ್. ಐ ಆಮ್ ಸಾರಿ ಜಿಮ್ಮಿ. ಕೊಲೆಗಾರ ಅಲ್ಲ ಅನ್ನೋದಕ್ಕೆ ದಾಖಲೆ ಸಿಕ್ಬಿಡ್ತು. ಜಿಮ್ಮಿಗೆ ಗಲ್ಲಿಲ್ವೇ ಇಲ್ಲ. ಜಿಮ್ಮಿ ಗಲ್ಲಿಲ್ಲ. ಹೌದು ಜಿಮ್ಮಿ, ಕೊನೆಗೂ ನಾವೇ ಗೆದ್ವು. ದೇವರು ನಮ್ಮಿಬ್ಬರಿಗೂ ನ್ಯಾಯ ದಯಪಾಲಿಸ್ತ. ಇನ್ನು ಸುಧಾ ಜಿಮ್ಮಿನ ಬೇರ್ಪಡಿಸೋಕೆ ಕಾನೂನ್ಗೆ ಸಾಧ್ಯವೇ ಇಲ್ಲ. ಮುಂದೆ ನಾವು ಬದುಕೋ ಲೋಕವೆಲ್ಲ ಹಣ್ಣು, ಹೂವು, ಸಂತೋಷ, ಸಂಗೀತ ತುಂಬಿ ತುಳುಕಾಡುತ್ತೆ. ಎಲ್ಲ ಅಧಿಕಾರಿಗಳು ಗಣೇಶ್ನಂತಾಗಬೇಕು, ಎಲ್ಲ ಸಮಾಜ ಸುಧಾರಕರು ಸುಧಾಳಂತಾಗಬೇಕು, ಎಲ್ಲ ಖೈದಿಗಳು ಜಿಮ್ಮಿಯಂತಾಗಬೇಕು. ಆಗಲೇ ಪೂಜ್ಯ ಗಾಂಧೀಜಿಯವರು ಬಯಸಿದ ರಾಮರಾಜ್ಯವನ್ನು ನಾವು ಕಾಣಬಹುದು.